Prislo. Prislo. Pitaniku, Sutaniku, Vattupavitrat Marigo, Mahimiagali, Adi Lidahake, Igalu, Yawagalu, Sadakalako, Stotron Tagali. Prislo. Prislo. Prabhu Swinale, Nanapriya Sohudara Sohudri Re, Devara Makkale. Prabhu Yesu Kristara Krupa Ashirvadavu, Devara Pritiyu, Pavitratmara Anyunatiyu, Nimellarodane Irali. Prisalo, Prisalo. Priyare, Navellaru, Devara Makkalu. Navellaru. ದೇವರ ಮಕ್ಕಳು ಎಂದು ಹೇಳುವುದಾದರೆ ಯಾವ ಜಾತಿ ಧರ್ಮ ಭಿನ್ನ ಭೇದ ಭಾವಗಳೇ ಇರುವುದಿಲ್ಲ. ಪ್ರತಿಯೊಬ್ಬ ಮನುಷ್ಯನು ದೇವರಿಂದ ಸೃಷ್ಟಿಸಲ್ಪಟ್ಟವನು. ಪ್ರತಿಯೊಬ್ಬ ಮನುಷ್ಯನು ದೇವರ ಸ್ವರೂಪದಲ್ಲಿ ಇರುವವನು. ಪ್ರತಿಯೊಬ್ಬ ಮನುಷ್ಯನು ದೇವರು ಆಯ್ಕೆ ಮಾಡಿಕೊಂಡವರು. ಪ್ರತಿಯೊಬ್ಬ ಮನುಷ್ಯನು ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದವನು. ಪ್ರತಿಯೊಬ್ಬ ಮನುಷ್ಯನು ಪಾಪಿಗಳೇ. ಪ್ರತಿಯೊಬ್ಬ ಮನುಷ್ಯನು ಬಲಹೀನರೇ. ಪ್ರತಿಯೊಬ್ಬ ಮನುಷ್ಯನು ವಿಶ್ವಾಸಿಗಳೇ. ಹಾಗೂ ಪ್ರತಿಯೊಬ್ಬ ಮನುಷ್ಯರಲ್ಲಿಯೂ ಕೊರತೆಗಳಿದೆ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದಲ್ಲ ಒಂದು ವಿಧದಲ್ಲಿ ಭಯಗಳಿದೆ. ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನು ಸಹ ನಿರಾಶೆಯುಳ್ಳವನು. ಪ್ರತಿಯೊಬ್ಬ ಮನುಷ್ಯನು ಸಹ ಒಂದಲ್ಲ ಒಂದು ವಿಷಯದಲ್ಲಿ ನಿರಾಶೆಯುಳ್ಳವನು. ಪ್ರಿಯರೆ, ನಿರಾಶೆ ಎಂದು ಹೇಳುವಾಗ ನಮ್ಮ ಜೀವನದಲ್ಲಿ ಅದು ಒಂದು ದೊಡ್ಡ ಆಘಾತ. ಒಂದು ಯಾವುದೇ ವಸ್ತುವನ್ನು ತೆಗೆದುಕೊಳ್ಳುವುದಕ್ಕಾಗಿ ಹೋಗುವಾಗ, ಒಂದು ವಸ್ತುವನ್ನು ಪಡೆದುಕೊಳ್ಳಲಾಗಲಿಲ್ಲ ಎಂಬುದಾಗ ನಿರಾಶೆ. ಅಥವಾ ಒಂದು ಮನೆ ಕಟ್ಟಲು ಹೋಗುವಾಗ ಅದು ಆಗಲಿಲ್ಲ ಎಂದರೆ ಅಲ್ಲಿ ನಿರಾಶೆ. ಅಥವಾ ನನಗೆ ಬೇಕಾದವರು, ನನ್ನನ್ನು ಪ್ರೀತಿಸುವವರು ನನ್ನಿಂದ ದೂರ ಆಗುವಾಗ ನಿರಾಶೆ. ಕನಸಿನಲ್ಲಿ, ಜೀವಿತದಲ್ಲಿ ಕಂಡ ಕನಸುಗಳು ನೆರವೇರದೆ ಹೋದಾಗ ನಿರಾಶೆ. ಒಳ್ಳೆಯ ಗಂಡನು ಸಿಕ್ಕದೇ ಇರುವಾಗ ನಿರಾಶೆ, ಹೆಂಡತಿಯು ಸಿಕ್ಕದೇ ಇರುವಾಗ ನಿರಾಶೆ, ಒಳ್ಳೆಯ ಮಕ್ಕಳಿಲ್ಲದಿರುವಾಗ ನಿರಾಶೆ, ಹಣ ಆಸ್ತಿ ಇಲ್ಲದೇ ಇರುವಾಗಲೂ ನಿರಾಶೆ, ಹಣ ಆಸ್ತಿ ಇದ್ದಾಗಲೂ ನಿರಾಶೆ, ಬೇಕಾದದ್ದು ಸಿಕ್ಕದೆ ಹೋಗುವಾಗ ಎಲ್ಲವೂ ನಿರಾಶೆ. ಈ ನಿರಾಶೆ ಎಂಬುದು ಒಂದು ತಾಯಿಯ ಗರ್ಭದಲ್ಲಿ ನಾವು ಭ್ರೂಣವಾಗಿ ಬೆಳೆದ ಕ್ಷಣದಿಂದ ಹಿಡಿದು ಸಾಯುವ ಕೊನೆಯ ಕ್ಷಣದವರೆಗೂ ಮನುಷ್ಯನ ನಿರಾಶೆಯಲ್ಲಿರುತ್ತಾನೆ. ಸಾಯುವುದಕ್ಕೆ ಮುಂಚೆ ನಾನು ಹೀಗೆಯೇ ಸಾಯಬೇಕೆಂಬ ಆಸೆ ಎಷ್ಟೋ ಜನರಿಗೆ, ನಾನು ಹೀಗೆಯೇ ಒತ್ತು ಹೋಗಬೇಕೆಂಬ ಆಸೆ ಎಷ್ಟೋ ಜನರಿಗೆ, ಹೀಗೆಯೇ ಜೀವಿಸಬೇಕೆಂಬ ಆಸೆ ಎಷ್ಟೋ ಜನರಿಗೆ. ಆದರೆ ಸಾಯುವಾಗಲೂ ಆ ಕನಸು ಈಡೇರುವುದಿಲ್ಲ. ಅಂದರೆ ಸಾಯುವ ಸಮಯದಲ್ಲೂ ಒಬ್ಬ ಮನುಷ್ಯ ನಿರಾಶೆ ಹೊಂದುತ್ತಾನೆ. ತನ್ನನ್ನು ತಾನು ನೋಡಬೇಕೆಂಬ ವ್ಯಕ್ತಿಯನ್ನಾಗಲಿ, ತನ್ನನ್ನು ನೋಡಬೇಕೆಂಬ ವ್ಯಕ್ತಿಯನ್ನಾಗಲಿ ಸಹ ನೋಡಲಾಗದೇ ಇರುವಂತಹ ಸಂದರ್ಭ. ನಾನು ಏನೋ ಹೇಳಬೇಕಾಗಿತ್ತು ನನ್ನ ಹೆಂಡತಿ, ನನ್ನ ಮಗ, ನನ್ನ ಕುಟುಂಬಕ್ಕೆ, ನನ್ನ ಪ್ರೀತಿಪಾತ್ರರಿಗೆ, ಆದರೆ ಹೇಳಲಾಗುವುದಿಲ್ಲ, ಆಗಲಿಲ್ಲ ಎಂದು ಹೇಳಿಕೊಳ್ಳದೆಯೇ ಪ್ರಯಾಣ ಸಾಗುವ ನಿರಾಶೆ, ಮರಣದ ನಿರಾಶೆ. ಹೀಗೆ ಪ್ರತಿಯೊಬ್ಬರ ಜೀವಿತದಲ್ಲಿ ನಿರಾಶೆ ಸಹಜವಾಗಿದೆ. ಅದರಿಂದ ಎಲ್ಲರೂ ನಿರಶ್ವರವಾದಿಗಳೇ. ಯಾರು ನಾನು ಸಂಪೂರ್ಣ ತೃಪ್ತಿಯಿಂದಿದ್ದೇನೆ ಎಂದು ಹೇಳಲು ಈ ಪ್ರಪಂಚದಲ್ಲಿ ಸಾಧ್ಯವಿಲ್ಲ. ಒಂದು ಊರಿನಲ್ಲಿ ಒಂದು ಕುಟುಂಬ. ಆ ಕುಟುಂಬದಲ್ಲಿ ಗಂಡ, ಹೆಂಡತಿ. ಆ ಗಂಡ ಹೆಂಡತಿ ಪರಸ್ಪರ ಒಬ್ಬರನ್ನೊಬ್ಬರು ಅತೀವವಾಗಿ ಪ್ರೀತಿಸ್ತಾ ಇದ್ರು. ಪ್ರೀತಿಸುವಾಗ ಆ ಗಂಡನಿಗೆ ತುಂಬಾ ಆಸೆ ತನ್ನ ಹೆಂಡತಿಯನ್ನು ಕುರಿತು. ತನ್ನ ಹೆಂಡತಿ ನನಗಿಂತ ಒಳ್ಳೆಯವಳಾಗಿರಬೇಕು ಎಂಬುದಾಗಿ, ತನ್ನ ಹೆಂಡತಿ ತನ್ನ ಗಂಡನಿಗಿಂತ ಸಾರಿ ತನ್ನ ಹೆಂಡತಿ ತ
ಸಾರಿ ಕ್ಷಮಿಸಿ, ತನ್ನ ಹೆಂಡತಿ ತನಗಿಂತ ಹೆಚ್ಚಾಗಿರಬೇಕೆಂಬ ಆಸೆ ತನ್ನ ಗಂಡನಿಗೆ, ಒಳ್ಳೆಯವನಾಗಿರಬೇಕೆಂಬ ಆಸೆ. ದಯವಿಟ್ಟು ಕ್ಷಮಿಸಿ. ಹೆಂಡತಿಗೆ ಒಂದು ಆಸೆ, ನನ್ನ ಗಂಡ ನಾನು ಹೇಳಿದ್ದೆಲ್ಲವನ್ನ ಮಾಡಬೇಕೆಂಬ ಆಸೆ. ಗಂಡನಿಗೆ ತನ್ನ ಹೆಂಡತಿ ತನಗಿಂತ ಒಳ್ಳೆಯವಳಾಗಿರಬೇಕೆಂಬ ಆಸೆ, ಹೆಂಡತಿಗೆ ತನ್ನ ಗಂಡ ನಾನು ಹೇಳಿದ್ದೆಲ್ಲವನ್ನ ಮಾಡಬೇಕೆಂಬ ಆಸೆ. ಜೀವನ ಸಾಗುತ್ತಾ ಇತ್ತು. ಗಂಡ ಯಾವಾಗಲೂ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದ, ನನ್ನ ಹೆಂಡತಿ ನನಗಿಂತ ಒಳ್ಳೆಯವಳಾಗಬೇಕು, ನನ್ನ ಹೆಂಡತಿ ನನಗಿಂತ ಒಳ್ಳೆಯವಳಾಗಬೇಕು, ನನ್ನ ಹೆಂಡತಿ ನನಗಿಂತ ಒಳ್ಳೆಯವಳಾಗಬೇಕೆಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದರು. ಇತ್ತ ಹೆಂಡತಿ ನಾನು ಹೇಳಿದೆಲ್ಲವನ್ನ ನನ್ನ ಗಂಡ ಕೇಳಬೇಕು, ನಾನು ಹೇಳಿದೆಲ್ಲವನ್ನ ನನ್ನ ಗಂಡ ಕೇಳಬೇಕೆಂಬುದಾಗಿ ಹೆಂಡತಿ ಪ್ರಾರ್ಥಿಸುತ್ತಾ ಇದ್ದಳು. ಹೀಗೆ ಕಾಲವು ಮುಂದೆ ಹೋಯಿತು. ಒಂದು ದಿನ ಹೆಂಡತಿ ತನ್ನ ಗಂಡ ಮುಂದೆ ಬರುತ್ತಾಳೆ. ರೀ, ನನಗೆ ತುಂಬ ಆಸೆ ಕಣ್ರಿ. ಏನಮ್ಮ, ನಾನು ಹೇಳೋದನ್ನೆಲ್ಲ ನೀವು ಕೇಳಬೇಕು, ನಾನು ಹೇಳೋದನ್ನೆಲ್ಲ ನೀವು ಕೇಳಬೇಕು. ಗಂಡ ಹೇಳಿದ, ಅದೇಗಮ್ಮ ಸಾಧ್ಯ, ನೀನು ಹೇಳಿದ್ದೆಲ್ಲ ನಾನು ಕೇಳಲಿಕ್ಕೆ ಹೇಗೆ ಸಾಧ್ಯ? ನೀನು ಹೇಳೋದನ್ನೆಲ್ಲ ಕೇಳಿದ್ರೆ ಹೇಗೆ ಸಾಧ್ಯ? ನಾನು ಹೇಳಿದ್ದು ನೀನು ಕೇಳಬೇಕಲ್ಲ. ರೀ, ನಾನೇನ್ರಿ ಕೇಳಬೇಕು ನೀವು ಹೇಳಿದ್ದನ್ನ? ನನಗಿಂತ ನೀನು ಒಳ್ಳೆಯವಳಾಗಬೇಕು ಕಣೆ. ಪ್ರಿಸಲೋ, ನನಗಿಂತ ನೀನು ಒಳ್ಳೆಯವಳಾಗಬೇಕು. ಈ ಹೆಂಡತಿಗೆ ತಲೆಗೆ ಭ್ರಮೆ ಬಡದಾಗೆ ಆಯಿತು. ಅಲ್ಲ, ನಾನು ನನ್ನ ಗಂಡ ನಾನು ಹೇಳಿದ್ದನ್ನೆಲ್ಲ ನನ್ನ ಗಂಡ ಕೇಳಬೇಕು ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ ಅವನು ನನಗಿಂತ ಒಳ್ಳೆಯವನಾಗಬೇಕು ಅಂತ ಹೇಳ್ತಾ ಇದ್ದಾನಲ್ಲ. ಇವಳಲ್ಲಿ ತುಂಬಾ ಒಂದು ಹೋರಾಟ ಬಂತು. ನಾನು ದಿನಾ ದೇವರಲ್ಲಿ ಕೂತ್ಕೊಂಡು ನಾನು ಹೇಳಿದಾಗಿ ನನ್ನ ಗಂಡ ಕೇಳಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಇತ್ತ ಇವನ್ ನೋಡಿದ್ರೆ ಅವನಿಗಿಂತ ಒಳ್ಳೆಯವನಾಗಬೇಕು ಅಂತ ಹೇಳ್ತಾ ಇದ್ದಾನಲ್ಲ. ಇವಳಿಗೆ ಅರ್ಥವಾಗಲಿಲ್ಲ. ಒಂದು ದಿನ ಮನೆಯ ಬಾಗಿಲಲ್ಲಿ ಕುಳಿತುಕೊಂಡಿದ್ದಾಳೆ. ಕುಳಿತುಕೊಳ್ಳುವಾಗ ಒಂದು ಸನ್ಯಾಸಿ ಆ ಬದಿಯಾಗಿ ಹಾದು ಹೋಗುತ್ತಾನೆ. ಹಾದು ಹೋಗುವಾಗ ಸನ್ಯಾಸಿಯ ಕಣ್ಣು ಈಕೆಯ ಮೇಲೆ ಬೀಳುತ್ತದೆ. ಆತನ ಆಕೆಯ ಮುಂದೆ ಬಂದು ಭವತಿ ಭಿಕ್ಷಾಂದೇಹಿ ಎಂಬುದಾಗಿ ಭಿಕ್ಷೆಯನ್ನು ಕೇಳುವಾಗ ಆಕೆ ಅವನನ್ನು ನೋಡಿ ಮೌನವಾಗಿರುತ್ತಾಳೆ. ಮತ್ತೆ ಎರಡನೆಯ ಬಾರಿ ಆತನು ಭವತಿ ಭಿಕ್ಷಾಂದೇಹಿ ಎಂದು ಹೇಳುವಾಗ ಮತ್ತೆ ಆಕೆ ಅವನನ್ನು ದೃಶ್ಯಿಸಿ ನೋಡಿ ನೋಡದಂತೆ ಇರುತ್ತಾಳೆ. ಮತ್ತೆ ಅವನು ಭವತಿ ಭಿಕ್ಷಾಂದೇಹಿ ಎಂದು ಹೇಳುವಾಗ ಆಕೆ ಹೇಳ್ತಾಳೆ, ನನ್ನ ತಲೆ ಸರಿಯಿಲ್ಲ. ಸನ್ಯಾಸಿ ಆಕೆಯನ್ನು ದೃಶ್ಯಿಸಿ ಹೇಳುತ್ತಾನೆ, ಅಮ್ಮ ನಿನ್ನ ಲೆಕ್ಕಾಚಾರಗಳು ಎಷ್ಟು ತಪ್ಪು. ನೀನು ಹೇಳಿದಂತೆಯೇ ಕೇಳಬೇಕು ಎಂಬುದಾಗಿ ನೀನು ಆಶಿಸುತ್ತಾ ಇದ್ದೀಯಾ? ಇದು ಯಾವ ನ್ಯಾಯ ಎಂದು ಹೇಳುವಾಗ ಈಕೆಗೆ ಭಯವಾಗುತ್ತದೆ. ಏನು ನೀವು ಹೇಳಿದಂತ ಮಾತೇನು ಎಂಬುದಾಗಿ ಕೇಳುತ್ತೇನೆ. ಹೌದು, ನೀನು ಹೇಳದಂತೆಯೇ ಕೇಳಬೇಕು ಎಂದು ನಿನ್ನ ಜೀವಿತದಲ್ಲಿ ನೀನು ನಡೆಯುತ್ತಾ ಇರುವೆಯಲ್ಲ, ಇದು ಯಾವ ನ್ಯಾಯ? ನಾನು ನಿನ್ನ ಮುಂದೆ ಬಂದು ಭವತಿ ಭಿಕ್ಷಾಂದೇಹಿ ಎಂಬುದಾಗಿ ನಾನು ಭಿಕ್ಷೆಯನ್ನು ಬೇಡಿದೆ, ಆದರೆ ನಿನಗೆ ಕೊಡಲು ಮನಸ್ಸಿಲ್ಲ. ಎರಡನೆಯ ಬಾರಿ ಕೇಳಿದೆ, ಕೊಡಲು ಮನಸ್ಸಿಲ್ಲ. ಮೂರನೆಯ ಬಾರಿ ಕೇಳಿದೆ, ಕೊಡಲು ಮನಸ್ಸಿಲ್ಲ, ಕೊಡಲಿಲ್ಲ. ನೀನು ನಿನ್ನ ಇಷ್ಟಕ್ಕನುಸಾರವಾಗಿ ಜೀವಿಸಲು ನೀನು ಯತ್ನಿಸುತ್ತಾ ಇರುವೆ, ಇದು ಸರಿಯೇ? ಆಗ ಈ ಕೇಳುತ್ತಾಳೆ, ನಾನು ವಿವಾಹವಾಗಿ ಮದುವೆ ಆಗಲಿಕ್ಕೆ ಮುಂಚಿತವಾಗಿ ನಾನು ದೇವರಲ್ಲಿ ಒಂದು ಹರಕೆಯನ್ನು ಹೊತ್ತೆ. ನನ್ನ ಗಂಡ ನಾನು ಹೇಳಿದ್ದೆಲ್ಲವನ್ನ ನನ್ನ ಗಂಡ ಕೇಳಬೇಕು ಎಂಬುದಾಗಿ ದಿನ ನಾನು ಅದನ್ನೇ ಪ್ರಾರ್ಥಿಸ್ತೇನೆ. ಆಗ ಸನ್ಯಾಸಿ ಹೇಳಿದರು, ಹೌದಾ, ನಿನ್ನ ಗಂಡ ವಿವಾಹಕ್ಕೆ ಮುಂಚಿತವಾಗಿ ಏನು ಪ್ರಾರ್ಥಿಸುತ್ತಾ ಇದ್ದಾನೆ ನಿನಗೆ ಗೊತ್ತಾ? ಹೌದು, ಅವರಿಗಿಂತ ನಾನು ಒಳ್ಳೆಯವನಾಗಬೇಕಂತೆ. ಸನ್ಯಾಸಿ ಹೇಳಿದರು, ಎಂತಹ ಒಳ್ಳೆಯ ಗಂಡನನ್ನು ನೀನು ವರವಾಗಿ ಪಡೆದುಕೊಂಡಿದ್ದೀಯಾ.
ನೀನು ಅಳಿದು ಹೋಗುವಂತಹ, ಸಮಸ್ಯೆ ಬರುವಂತಹ, ಹೋರಾಟ ಬರುವಂತಹ, ಜಗಳ ಬರುವಂತಹ, ನಿನ್ನ ಕುಟುಂಬವನ್ನು ನೀನೇ ನಾಶ ಮಾಡಿಕೊಳ್ಳುವಂತ ಸ್ವಭಾವದಲ್ಲಿ ನಾನು ಹೇಳಿದೆಲ್ಲವನ್ನು ನನ್ನ ಗಂಡ ಕೇಳಬೇಕೆಂದು ಎಣಿಸುವಂತ ನಿನ್ನ ಸ್ವಾರ್ಥ ಜೀವಿತವೆಲ್ಲಿ? ನನಗಿಂತ ನನ್ನ ಹೆಂಡತಿ ಒಳ್ಳೆಯವಳಾಗಿರಬೇಕು ಎಂಬುವಂತಹ ಆಶೀರ್ವಾದದ ಪ್ರಾರ್ಥನೆಯಲ್ಲಿ ಅವನು ನಿನ್ನನ್ನು ಅವನಿಗಿಂತ ಅವನು ಒಳ್ಳೆಯವನಾಗಿರಬೇಕೆಂಬುದಾಗಿ ಎಲ್ಲ ಅವನು ಹೇಳುತ್ತಾ ಇರುವುದು. ಅವನಲ್ಲಿ ಒಪ್ಪಿಕೊಳ್ಳುತ್ತಾ ಇದ್ದಾನೆ ಅವನು ಕೆಟ್ಟವನೇ ಎಂಬುದಾಗಿ, ಅವನು ಅವನಲ್ಲಿ ಕೊರತೆ ಇದೆ ಎಂಬುದಾಗಿ, ಅವನು ಸರಿಯಿಲ್ಲ ಎಂಬುದಾಗಿ. ಅದರಿಂದ ಅವನು ಹೇಳ್ತಾ ಇದ್ದಾನೆ ನನಗಿಂತ ನನ್ನ ಹೆಂಡತಿ ಒಳ್ಳೆಯವಳಾಗಿರಬೇಕು. ನೀನು ಕೇಳುವ ಪ್ರಾರ್ಥನೆಗೆ ತಕ್ಕದ್ದಾಗಿ ಅವನು ಜೀವಿಸುತ್ತಾ ಇದ್ದಾನೆ. ಅವನು ನಿನ್ನ ಮುಂದೆ ಒಳ್ಳೆಯವನಾಗಿರುವುದರಿಂದಲೇ ಇಷ್ಟು ಕಾಲ ನೀನು ಹೇಳುವುದೆಲ್ಲವನ್ನ ಅವನು ಕೇಳುತ್ತಾ ಇದ್ದಾನೆ. ಆದರೆ ನೀನು ಅವನಿಗಿಂತ ಒಳ್ಳೆಯವನಾಗಿರದೆ ಅವನಿಗಿಂತ ಕೆಡುಕಳಾಗಿ ಜೀವಿಸುತ್ತಾ ಇದೆಯಲ್ಲ ಎಂಬುದಾಗಿ ಈ ಸನ್ಯಾಸಿ ಆ ಮಗಳಿಗೆ ಹೇಳುತ್ತಾಳೆ. ಅವಳು ಅಳಲು ಪ್ರಾರಂಭಿಸಿ ತನ್ನ ಅರಿವನ್ನು ಮೂಡಿಸಿ ನನ್ನ ಗಂಡ ಹೇಳಿದ ನಾನು ಹೇಳಿದ ನನ್ನ ಗಂಡ ಕೇಳಲಿಲ್ಲ, ನಾನು ಹೇಳಿದ ನನ್ನ ಗಂಡ ಕೇಳಲಿಲ್ಲ ಎಂದು ಉಚ್ಚಳಾಗಿದ್ದಂತ ಅವಳು ಆ ದಿನ ಮಾನಸಾಂತ್ವನ ಹೊಂದುತ್ತಾಳೆ. ಎಲ್ಲಿಯಾದರೂ ಉಂಟೆ ನನಗಿಂತ ಅವರು ಒಳ್ಳೆಯವರಾಗಬೇಕೆಂಬ ಆಸೆ? ಹೀಗೆ ಪ್ರಿಯರೇ, ನಾವು ನಮ್ಮ ಜೀವಿತದಲ್ಲಿ ಎಲ್ಲದರಲ್ಲಿಯೂ ಕೆಟ್ಟದಾಗಿ ಲೆಕ್ಕ ಹಾಕುತ್ತೇವೆ, ಸ್ವಾರ್ಥವಾಗಿ ಲೆಕ್ಕ ಹಾಕುತ್ತೇವೆ, ಸ್ವಾರ್ಥ ಚಿಂತನೆಯಲ್ಲಿ ನಾವು ಹೋಗುತ್ತೇವೆ. ನಾವು ಹೇಳಿದಾಗಿಯೇ ಕೇಳಬೇಕು, ನಾನು ಹೇಳಿದಾಗಿಯೇ ನಡೆಯಬೇಕು, ಇದುವೇ ನಮಗೆ ನಿರಾಶೆಯನ್ನು ತರುವಂಥದ್ದು. ಆದರೆ ನೋಡಿ, ಆ ಮನುಷ್ಯ ನನಗಿಂತ ಆಕೆ ಒಳ್ಳೆಯವಳಾಗಿರಬೇಕು ಅಂದರೆ ಅವನಲ್ಲಿ ಯಾವ ನಿರಾಶೆ ಹೊಂದಲು ಇಲ್ಲ. ಕಾರಣ ಅವನು ಪ್ರಾರ್ಥಿಸುತ್ತಾನೆ ನನಗಿಂತ ಅವಳು ಒಳ್ಳೆಯವಳಾಗಿರಬೇಕು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಸಹ ಒಳ್ಳೆಯವರಾಗಬೇಕು, ನಾವು ಸಹ ಒಳ್ಳೆಯವರಾಗಬೇಕು. ಹೇಗೆ? ಮತ್ತೊಬ್ಬರು ನನಗಿಂತ ಒಳ್ಳೆಯವರಾಗಬೇಕು ಎಂಬುದಾಗಿ ಅಲ್ಲ, ಅವರಿಗಿಂತ ನಾನು ಒಳ್ಳೆಯವನಾಗಬೇಕಲ್ಲ. ಯಾವುದು ಸರಿ? ನನಗಿಂತ ಅವರು ಒಳ್ಳೆಯವರಾಗಬೇಕು, ನನಗಿಂತ ಅವರು ಒಳ್ಳೆಯವರಾಗಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ನಾನು ಸ್ನಾನಿಕ ಯವನ ಹೇಳ್ತಾರೆ, ನಾನು ತಗ್ಗಿಸಲ್ಪಡಬೇಕು, ಅವನು ಎತ್ತಲ್ಪಡಬೇಕು. ಯೇಸು ಹೇಳ್ತಾರೆ, ತನ್ನನ್ನು ತಗ್ಗಿಸುವವನನ್ನು ಯಾರು ತನ್ನನ್ನು ತಾನು ತಗ್ಗಿಸಿಕೊಡುತ್ತಾನೋ ನಾನು ಅವನನ್ನು ಉನ್ನತಿಗೇರಿಸುತ್ತೇನೆ. ಹೌದು ಪ್ರಿಯರೇ, ನಾವು ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. ನಮ್ಮ ಜೀವಿತದಲ್ಲಿ ನಾವು ನಮ್ಮನ್ನು ತಗ್ಗಿಸಿಕೊಳ್ಳುವಾಗ ನಮ್ಮ ನಿರಾಶೆಗಳು ಎಂಬುದೇ ನಮಗೆ ನಿರಾಶೆಗಳೆಂಬುದೇ ಇರುವುದಿಲ್ಲ. ಆದರೂ ಪ್ರಿಯರೇ, ನಾವು ದೈವ ವಾಕ್ಯವನ್ನು ಧ್ಯಾನಿಸುವಾಗ, ದೇವರಲ್ಲಿ ಭರವಸೆ ಇಡುವಾಗ, ವಿಶ್ವಾಸವಿಡುವಾಗ, ನಮ್ಮ ಜೀವಿತದಲ್ಲಿ ಅನೇಕ ಆಗುಹೋಗುಗಳಲ್ಲಿ ನಾವು ಕೊರತೆಗಳನ್ನು ನೋಡುತ್ತೇವೆ, ಸಮಸ್ಯೆಗಳನ್ನು ನೋಡುತ್ತೇವೆ, ನಿರಾಶೆ ಹೊಂದುತ್ತೇವೆ. ಯೇಸುಸ್ವಾಮಿ ಲೂಕನ ಶುಭ ಸಂದೇಶದಲ್ಲಿ 18ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಹೇಳುವಂತಹ ಒಂದು ಪದ ನನ್ನ ಮುಂದೆ ಇದೆ. ಯೇಸುಸ್ವಾಮಿ ಏನ್ ಹೇಳುತ್ತಾರೆ? ನಿರಾಶರಾಗದೆ ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕು. ನಿರಾಶರಾಗದೆ ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕು ಅಂದರೆ ನಾವು ಪ್ರಾರ್ಥನೆ ಮಾಡುವಾಗ ನಮಗೆ ನಿರಾಶೆ ಇರಬಾರದು. ಅಥವಾ ನನ್ನ ಒಂದು ಅವಶ್ಯಕತೆ ಇದೆ ಎಂಬುದರ ಅದರ ಬಗ್ಗೆ ನಾನು ನಿರಾಶೆಯ ಚಿಂತನೆ ಹೋಗಬಾರದು. ನಿರಾಶೆ ಇಲ್ಲದೆ ನಿರಂತರವಾಗಿ ಪ್ರಾರ್ಥನೆ ಮಾಡು. ದೇವರು ನನಗೆ ಕೊಡುವುದಿಲ್ಲ ಎಂಬುದಾಗಿ ಚಿಂತಿಸಿ ಪ್ರಾರ್ಥನೆ ಮಾಡಬೇಡ. ಅದು ನನಗೆ ಸಿಕ್ಕುವುದಿಲ್ಲ ಎಂಬುದಾಗಿ ಚಿಂತಿಸಿ ಪ್ರಾರ್ಥನೆ ಮಾಡಬೇಡ. ನಿರಾಶೆ ಇಲ್ಲದೆ ದೇವರು ನನಗೆ ಕೊಡುತ್ತಾರೆ ಎಂಬ ವಿಶ್ವಾಸದಲ್ಲಿ ನೀ ಪ್ರಾರ್ಥನೆ ಮಾಡು. ಪ್ರಿಯರೇ, ಈ ನಿರಾಶೆ ಇಲ್ಲದ ಪ್ರಾರ್ಥನೆಯೇ ಒಂದು ಶ್ರೇಷ್ಠವಾದ ಪ್ರಾರ್ಥನೆ. ನಾವು ನಿರಾಶೆ ಇಲ್ಲದೆ ಪ್ರಾರ್ಥನೆ ಮಾಡಬೇಕು ಪ್ರಿಯರೇ. ಅದೇ ದೇವರಲ್ಲಿ ನಾವಿಟ್ಟಿರುವಂತಹ ಭರವಸೆ. ಒಂದು ಪಕ್ಷ ನನ್ನ ಪ್ರಾರ್ಥನೆಯಲ್ಲಿ ನಿರಾಶೆಯನ್ನು ಕಾಣುವುದಾದರೆ ನನಗೆ ದೇವರಲ್ಲಿ ಭರವಸೆ ಇಲ್ಲ ಎಂಬುದಾಗಿ ಅರ್ಥ. ನೋಡುತ್ತೇವೆ, ಒಂದು ಹಾಡನ್ನು ನಾವು ನೋಡುತ್ತೇವಲ್ವಾ, ಬೆಚ್ಚೆತ ಕೊಳದ ಬಳಿ ಇರುವಂತಹ
ಒಂದು ವ್ಯಕ್ತಿಯನ್ನು ಕುರಿತಾದ ಒಂದು ಹಾಡನ್ನು ರಚಿಸಿರುವುದನ್ನು ನಾವು ನೋಡುತ್ತೇವೆ. ಯೇಸುನಾಮ ನನಗೆ ಭರವಸೆ, ಯೇಸುನಾಮ ನನಗೆ ಭರವಸೆ. ನಿರಾಶೆ ಇಲ್ಲದೆ ಇದ್ದಂತಹ ಬೆಚ್ಚೆತ ಕೊಳದ ಬಳಿಯಲ್ಲಿದ್ದಂತಹ 38 ವರ್ಷಗಳಿಂದ ಬಿದ್ದುಕೊಂಡಿದ್ದಂತಹ ವ್ಯಕ್ತಿ, ಅವನಿಗೆ ನಿರಾಶೆ ಇರಲಿಲ್ಲ, ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದ. 38 ವರ್ಷಗಳಿಂದ ಅಂದರೆ ಪ್ರಭು ಯೇಸು ಸ್ವಾಮಿಗಿಂತ 8 ವರ್ಷ ಪ್ರಾಯದವನಾಗಿ, ಪ್ರಾಯದಲ್ಲಿ ಹಿರಿಯವನಾಗಿ ಆ ಬೆಚ್ಚೆತ ಕೊಳದ ಬಳಿ ಬಿದ್ದುಕೊಂಡಿದ್ದ. ಅವನಿಗೆ ಗೊತ್ತಿತ್ತು, ಇಂದಲ್ಲ ನಾಳೆ ಒಂದು ದಿನ ನಾನು ಆ ಬೆಸ್ಸತ ಕೊಳದಲ್ಲಿ ನಾನು ಇಳಿಯುತ್ತೇನೆ, ನಾನು ಸೌಖ್ಯವಾಗುತ್ತೇನೆ. ಅದಕ್ಕಾಗಿ ಅವನು ಆ ಜಾಗವನ್ನು ಬಿಟ್ಟಾಗಲಿಲ್ಲ. ಹಲವಾರು ವರ್ಷಗಳಿಂದ ಅಲ್ಲಿಯೇ ಅವನು ಒಂದೇ ಕಡೆ ಬಿದ್ದುಕೊಂಡಿದ್ದನು. ದುರ್ವಾಸನೆಯುಳ್ಳವನಾಗಿದ್ದನು. ಎದ್ದು ನಡೆಯಲು ಅವನಿಂದ ಆಗುತ್ತಾ ಇರಲಿಲ್ಲ, ಕಷ್ಟವಾಗುತ್ತಾ ಇತ್ತು. ರೋಗದಿಂದ ಇದ್ದ ಅವನು. ಯಾವ ರೋಗದಲ್ಲಿ ಇದ್ದ ಎಂದು ನಮಗೆ ಯಾರಿಗೆ ಗೊತ್ತಿಲ್ಲ. ಅವನು ಯಾವ ವಿಧವಾದ ರೋಗದಲ್ಲಿದ್ದ ಎಂಬುದಾಗಿ ಬೈಬಲಲ್ಲಿ ತಿಳಿಯಪಡಿಸಲಿಲ್ಲ. ಆದರೆ ಅವನು ಆ ಬೆಚ್ಚೆತ ಕೊಳದಲ್ಲಿ ಇಳಿಯಬೇಕಾಗಿತ್ತು, ಸೌಖ್ಯವನ್ನು ಪಡೆಯಬೇಕಾಗಿತ್ತು. ಆದರೆ ಅಲ್ಲಿ ಹೇಳುತ್ತದೆ ಅವನಿಗೆ ಎದ್ದು ನಡೆಯಲಾಗುತ್ತಾ ಇರಲಿಲ್ಲ ಎಂಬುದು ಸತ್ಯ. ಯಾಕೆಂದರೆ ಅವನು ಎದ್ದು ನಡೆಯಲಾಗುತ್ತಾ ಇದ್ದರೆ ಅವನು ಹೋಗಿ ಆ ಕೊಳದಲ್ಲಿ ಇಳಿಯುತ್ತಾ ಇದ್ದನು. ಆ ಕೊಳದಲ್ಲಿ ಇಳಿಯುತ್ತಾ ಇದ್ದನು, ಅವನಿಗೆ ಎದ್ದು ನಡೆಯಲಾಗುತ್ತಾ ಇರಲಿಲ್ಲ. ಅವನನ್ನು ನೋಡಿದವರೆಲ್ಲರೂ ಚೀ ಥೂ ಎಂಬುದಾಗಿ ಅವನ ಅವಸ್ಥೆಯನ್ನ, ಅವನ ಮೇಲಿನ ವಾಸನೆಯನ್ನ ನೋಡಿ ಅವನನ್ನ ತಿರಸ್ಕರಿಸುತ್ತಾ ಇದ್ದರು. ಹೋಗು ಅತ್ತ ಹೋಗು, ಅವನನ್ನ ಕಡೆಗಣಿಸಿ ಇರುವ ದ್ವಾರದಿಂದ ದೂರದ ಕಡೆಗೆ ಅವನನ್ನು ಅಟ್ಟಿಬಿಟ್ಟಿದ್ದರು. ಬೆಚ್ಚದ ಕೊಳದ ಬಳಿ ಇದ್ದ ಅವನು, ಅವನಿಗೆ ಯಾರು ಇಳಿಯಲು ಅವಕಾಶವನ್ನು ಕೊಡ್ತಾ ಇರಲಿಲ್ಲ, ಕರೆದುಕೊಂಡು ಹೋಗ್ತಾ ಇರಲಿಲ್ಲ. ಅವನನ್ನ ಬೆಚ್ಚೆತ ಕೊಳದಿಂದ ಅವನನ್ನು ಸ್ವಲ್ಪ ದೂರವಾಗಿ ತಳ್ಳಿಟ್ಟಿದ್ದಾರೆ. ಯಾಕೆಂದರೆ ಅವನು ತುಂಬಾ ಅಸಖ್ಯವಾಗಿದ್ದನು, ದುರ್ನಾತಡಿದವನಾಗಿದ್ದನು, ವಸ್ತ್ರಗಳ ಬದಲಾವಣೆಯೂ ಸಹ ಇಲ್ಲದವನಾಗಿದ್ದಿರಬಹುದು, ತುಂಬಾ ಕೊಳಕಾಗಿದ್ದಿರಬಹುದು. ಸಮಾಜದ ದೃಷ್ಟಿಯಲ್ಲಿ ನಾವು ನೋಡೋದಾದ್ರೆ ಅವನು ಎಷ್ಟೋ ವಿಧದಲ್ಲಿ ಆ ಯಹೂದ್ಯರ ಮಧ್ಯದಲ್ಲಿ, ಆ ಸದುಕಾಯರ ಮಧ್ಯದಲ್ಲಿ, ಧರ್ಮಶಾಸ್ತ್ರಿಗಳ ಮಧ್ಯದಲ್ಲಿ ಅವನು ಕಳಂಕವುಳ್ಳವನಾಗಿ ತೋರಿರಬಹುದು, ಪಾಪಿ ಎಂಬುದಾಗಿ ಅವನು ಬಹಿಷ್ಕರಿಸಲ್ಪಟ್ಟಿರಬಹುದು. ಆದರೆ ಅವನು ನಿರಾಶೆಗೊಳ್ಳಲಿಲ್ಲ. ಯೇಸು ಜನಿಸುವುದಕ್ಕೆ ಮುಂಚಿತವಾಗಿ ಅವನು ಜನಿಸಿದ್ದನು. ಯೇಸು ಸ್ವಾಮಿ ಜನಿಸುವುದಕ್ಕೆ ಮುಂಚಿತವಾಗಿ ಅವನು ಜನಿಸಿದ್ದನು. ಆದರೆ ಎಷ್ಟು ವರ್ಷದವನು ಎಂದು ನಮಗೆ ಗೊತ್ತಿಲ್ಲ. ಆದರೆ ವಾಕ್ಯ ಹೇಳ್ತದೆ 38 ವರ್ಷಗಳಿಂದ ಅವನು ಬೆಚ್ಚೆತ ಕೊಳದ ಬಳಿಯಲ್ಲಿ ಬಿದ್ದುಕೊಂಡಿದ್ದನು. ಯೇಸುಗಿಂತ 10-15 ವರ್ಷ ಹೆಚ್ಚು ಸಹ ಆಗಿರಬಹುದು, ಗೊತ್ತಿಲ್ಲ, ಅಥವಾ 8 ವರ್ಷವೂ ಸಹ ಆಗಿರೋ ನಮಗೆ ಗೊತ್ತಿಲ್ಲ. ಆದರೆ ಪ್ರಾಯ 38 ವರ್ಷಗಳ ಕಾಲದಿಂದ ಬೆಚ್ಚೆತ ಕೊಳದ ಬಳಿಯಲ್ಲಿ ಅವನು ಬಿದ್ದುಕೊಂಡಿದ್ದನು. ಆದರೆ ನಿರಾಶೆ ಇರಲಿಲ್ಲ. ಅವನು ಆ ನೀರನ್ನು ಇಳಿಯಬೇಕು ಎಂದು ಹೇಳುವಾಗ ಬೇರೊಬ್ಬರು ಹೋಗಿ ಆ ನೀರನ್ನು ಇಳಿದು ಬಿಡುತ್ತಾ ಇದ್ರು, ಸೌಖ್ಯನ ಹೊಂದು ಬಿಡ್ತಾ ಇದ್ರು. ಹೀಗೆ ಕಾದು ಕುಳಿತು 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 ಆದಂತಹ ಆ ವಯಸ್ಸಾದ ತಂದೆ ನಿರಾಶೆಗೊಳ್ಳಲಿಲ್ಲ, ದೇವರಲ್ಲಿ ಭರವಸೆ ಇಟ್ಟಿದ್ದರು, ದೇವರಲ್ಲಿ ಭರವಸೆ ಇಟ್ಟಿದ್ದನು. ಹೀಗೆ ಒಂದು ದಿನ ಪ್ರಭು ಯೇಸು ಆ ಬೆಚ್ಚೆತ ಕೊಳದ ಬಳಿ ಬರುತ್ತಾರೆ. ಯೇಸು ಯಾಕೆ ಬೆಚ್ಚೆತ ಕೊಳದ ಬಳಿಯಲ್ಲಿ ಬರಬೇಕು, ಯೇಸು ಯಾಕೆ ಬೆಚ್ಚೆತ ಕೊಳದ ಬಳಿ ಬರಬೇಕು, ಅಥವಾ ಯಾಕೆ ಯೇಸು ಆ ಬೆಚ್ಚೆತ ಕೊಳದಲ್ಲಿ ಇಳಿಯಬೇಕು, ಇದುವೇ ಮುಖ್ಯವಾದ ಅಂಶ. ಈ ಬೆಚ್ಚೆತ ಕೊಳದ ಬಳಿ ಬಿದ್ದುಕೊಂಡಿದ್ದಂತಹ ವ್ಯಕ್ತಿಗೆ ಇದ್ದಂತಹ ವಿಶ್ವಾಸ, ಆ ವಿಶ್ವಾಸದ ಕೂಗು ಯೇಸುವಿನ ಕಿವಿಗಳಿಗೆ ಮುಟ್ಟಿದ್ದವು. ಇವನ ವಿಶ್ವಾಸ ಯೇಸುವನ್ನ ಹುಡುಕುತ್ತಾ ಇತ್ತು.
ದೇವರಲ್ಲಿ ಭರವಸೆ ಇಟ್ಟಿದಂತಹ ಇವನ ವಿಶ್ವಾಸ ಯೇಸುವಿನ ಕಿವಿಯಲ್ಲಿ ಕೇಳುತ್ತಾ ಇತ್ತು. ಯೇಸುವಿನ ಮನಸ್ಸು ಬೆತ್ಸೇತದ ಬಳಿ ಬರುವಂತೆ ಮಾಡಿದ್ದು ಆ ಬೆತ್ಸೇತ ಕೊಳದ ಬಳಿಯಲ್ಲಿ ಬಿದ್ದುಕೊಂಡಿದ್ದ ಆ ವ್ಯಕ್ತಿಯ ವಿಶ್ವಾಸದ ಶಬ್ದ. ನಿರಾಶೆ ಇಲ್ಲದೆ ಇಂದಲ್ಲ ನಾಳೆ ನಾನು ಖಂಡಿತವಾಗಿ ಸೌಖ್ಯವಾಗುತ್ತೇನೆ, ಈ ಕೊಳದಲ್ಲಿ ನಾನು ಇಳಿಯುತ್ತೇನೆ ಎಂಬ ವಿಶ್ವಾಸದಿಂದ ಅವನು ಕಾದುಕೊಂಡಿದ್ದ. ಈಗ ಯೇಸು ಆ ಬೆತ್ಸೇತ ಕೊಳದ ಬಳಿ ಬರುವಾಗ ನೇರವಾಗಿ ಆ ರೋಗಿಯ ಮುಂದೆ ಬಂದರು, ಅವನೊಡನೆ ಮಾತನಾಡಿದರು, ಕೇಳಿದರು, ಏನು ಇದೇನು ಇಲ್ಲಿಯೇ ಕುಳಿತಿದ್ದೀಯಾ? ಸ್ವಾಮಿ, ನನ್ನನ್ನು ನೀರುಕ್ಕುವಾಗ ಯಾರು ಈ ಕೊಳದಲ್ಲಿ ಇಳಿಸುವವರಿಲ್ಲ, ನನಗೆ ಸಹಾಯ ಮಾಡುವವರಿಲ್ಲ. ಎಲ್ಲರೂ ಆ ಬೆಚ್ಚದ ಕೊಳದಲ್ಲಿ ಇಳಿದು ಸೌಖ್ಯವನ್ನು ಹೊಂದುತ್ತಾ ಇದ್ದರು. ಯೇಸುವಿನನ್ನ ನೋಡಿದರು, ಅವನ ದಾಹವನ್ನು ನೋಡಿದರು, ಅವನ ವಿಶ್ವಾಸವನ್ನು ನೋಡಿದರು. ಹಲವು ವರ್ಷಗಳಿಂದ ಒಂದೇ ಕಡೆಯಲ್ಲಿ ಕುಳಿತು ನಿರಾಶೆ ಇಲ್ಲದೆ ಅವನು ಪ್ರಾರ್ಥಿಸುತ್ತಿದ್ದಂತಹ ಆ ಪ್ರಾರ್ಥನೆ ಯೇಸುವಿಗೆ ಮನಮುಟ್ಟಿತ್ತು. ಯಾರು ಈ ನೀರುಕ್ಕುವಾಗ ಯಾರು ನನ್ನನ್ನು ಅಲ್ಲಿ ಇಳಿಸುವುದಿಲ್ಲ, ಸಹಾಯ ಮಾಡುವುದಿಲ್ಲ ಎಂದು ಹೇಳಿದರು. ಆದರೆ ಯೇಸು ಅವನನ್ನು ನೋಡಿದರು, ಅವನನ್ನು ನೋಡಿ ಅವನನ್ನು ಬೆಚ್ಚದ ನೀರಿನಲ್ಲಿ ಇಳಿಸಲಿಲ್ಲ. ಹೋಗು, ನೀನು ಸೌಖ್ಯವಾಗಿದ್ದೆ ಎಂಬುದಾಗಿ ಹೇಳಿದರು. ಅವನನ್ನು ಸೌಖ್ಯಪಡಿಸಿದರು. ಎಲ್ಲರೂ ನೀರಿನಿಂದ ಸೌಖ್ಯವನ್ನು ಪಡೆದರು, ಇವನು ಯೇಸುವಿನಿಂದ ಸೌಖ್ಯವನ್ನು ಪಡೆದನು, ಲೋಕೋದ್ಧಾರಕನಿಂದ ಸೌಖ್ಯವನ್ನು ಪಡೆದನು. ನಿರಾಶೆ ಇಲ್ಲದೆ ನಿರಾಶರಾಗದೆ ಪ್ರಾರ್ಥಿಸಿದಂತಹ ಆತನು. ಇನ್ನೊಂದೆಡೆ ನಾವು ನೋಡುತ್ತೇವೆ ಎಂಬುದಾದರೆ 12 ವರ್ಷಗಳಿಂದ ರಕ್ತಸ್ರಾವದಿಂದಿದ್ದಂತಹ ಸ್ತ್ರೀಯನ್ನು ಸಹ ನಾವು ನೋಡುತ್ತೇವೆ. ಅವಳ ಕೈಯಲ್ಲಿರುವಂತಹ ಬಿಡುಗಾಸನ್ನು ಸಹ ಅವಳು ಕಳೆದುಕೊಂಡಿದ್ದಳು. ವೈದ್ಯರಿಗಾಗಿ ಅವಳ ಕೈಯಲ್ಲಿಂದ ಬಿಡುಗಾಸನ್ನು ಸಹ ಅವಳು ಕಳೆದುಕೊಂಡಿದ್ದಳು. ಎಲ್ಲ ಚಿಕಿತ್ಸೆ ವಿಫಲವಾಗಿತ್ತು. ಅವಳು ಮನೆಯ ಹೊರಗೆ ಜಗಲಿಯಲ್ಲಿದ್ದಳು. ಅವಳ ರಕ್ತಸ್ರಾವವಾಗುವ ಕಾರಣ ಅವಳು ಎಲ್ಲಿಯೂ ಹೋಗುವಂತಿರಲಿಲ್ಲ, ಯಾರನ್ನು ಸಂಧಿಸುವಂತಿರಲಿಲ್ಲ, ಯಾರೂ ಅವಳನ್ನು ಮುಟ್ಟುತ್ತಿರಲಿಲ್ಲ, ಇವಳು ಸಹ ಯಾರನ್ನು ಮುಟ್ಟುವಂತಿರಲಿಲ್ಲ. ಯಾಕೆಂದರೆ ಈ ರಕ್ತಸ್ರಾವ ಸ್ತ್ರೀ ಯಾವುದಕ್ಕೂ ಬೇಡವಾದವಳು, ರಕ್ತಸ್ರಾವವಾಗುವವರನ್ನು ಯಾರು ಮುಟ್ಟುವ ಹಾಗೆ ಇಲ್ಲ, ಮುಟ್ಟುವಂತಿಲ್ಲ. ಅವಳು ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದಳು. ಆದರೂ ಸಹ ಅವಳು ತನ್ನಲ್ಲಿ ವಿಶ್ವಾಸವನ್ನು ಇರಿಸಿಕೊಂಡಿದ್ದಳು. ಒಂದು ದಿನ ಯೇಸು ಆಕೆಯ ಮನೆಯ ಬಳಿ ರಸ್ತೆಯಲ್ಲಿ ಹಾದು ಹೋಗುತ್ತಾರೆ. ಯೇಸು ಹಾದು ಹೋಗುವುದನ್ನು ಇವಳು ಕಂಡಳು, ಕೇಳಿದಳು, ನಾನೇನಾದರೂ ಮಾಡಿ ಯೇಸುವನ್ನು ಮುಟ್ಟಬೇಕು. ನಾನಿಷ್ಟು ಕಾಲ ನಾನು ನೋಡದ ವೈದ್ಯರಿಲ್ಲ, ಪಡೆಯದ ಔಷಧಿಗಳಿಲ್ಲ, ನನ್ನಲ್ಲಿರುವುದೆಲ್ಲವನ್ನು ನಾನು ಕಳೆದುಕೊಂಡೆ, ಬಿಡುಗಾಸು ನನ್ನಲ್ಲಿಲ್ಲ. ಈಗ ಯೇಸು ಹೋಗುತ್ತಾ ಇದ್ದಾರೆ, ಸೌಖ್ಯದಾಯಕ ಯೇಸು ಹೋಗುತ್ತಾ ಇದ್ದಾರೆ. ಈಗ ಆ ಸೌಖ್ಯದಾಯಕ ಯೇಸುವನ್ನ ನಾನು ಮಾತನಾಡಿಸಲು ಸಾಧ್ಯವಿಲ್ಲ, ಅವರ ಎದುರು ಹೋಗಲು ಸಾಧ್ಯವಿಲ್ಲ, ಜನರು ನನ್ನನ್ನು ಒಳಗೆ ಬಿಡುವುದಿಲ್ಲ, ನಾನೊಂದು ಹೆಣ್ಣು ಸ್ತ್ರೀ, ನಾನು ಯೇಸುವನ್ನು ನೋಡಲು ಸಾಧ್ಯವಿಲ್ಲ. ಆದ್ದರಿಂದ ನಾನು ಯೇಸುವನ ಇಂದಿನಿಂದ ನಾನು ಮುಟ್ಟುತ್ತೇನೆ, ನಿಜವಾಗಿ ನಾನು ಯೇಸುವನ್ನು ಮುಟ್ಟಿದ್ದೆ ಆದರೆ ಖಂಡಿತವಾಗಿ ನಾನು ಸೌಖ್ಯವಾಗುತ್ತೇನೆ ಎಂಬುವಂತಹ ವಿಶ್ವಾಸ, ನಿರಾಶೆ ಇಲ್ಲದ ವಿಶ್ವಾಸ ಅವಳಲ್ಲಿ ಬಂತು. ವಿಶ್ವಾಸದಲ್ಲಿ ನಿರಾಶೆ ಇಲ್ಲದ ವಿಶ್ವಾಸ. ಅವಳು ದೃಢ ಮನಸ್ಸನ್ನು ಮಾಡಿದಳು. ಆ ಜನಜಂಗುಳಿಗಳ ಮಧ್ಯದಲ್ಲಿ ತನ್ನ ಮೇಲೆ ಒದಿಕ್ಕಿಯನ್ನು ಒದ್ದುಕೊಂಡು ಜನಜಂಗುಳಿಯಲ್ಲಿ ಓಡಿದಳು. ಯೇಸು ಮುಂದೆ ಹೋಗುತ್ತಾ ಇದ್ದಾರೆ, ಈಕೆ ಹಿಂದೆ ಬರುತ್ತಾ ಇದ್ದಾಳೆ. ಯೇಸು ಮುಂದೆ ಹೋಗುತ್ತಾ ಇದ್ದಾರೆ, ಯೇಸು ಇವಳು ಹಿಂದೆ ಹೋಗುತ್ತಾ ಇದ್ದಾಳೆ. ಭಯ ಒಂದೆಡೆ, ಹೇಗೆ ಮುಟ್ಟುವುದು, ಭಯ ಒಂದೆಡೆ, ನುಗ್ಗಿ 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 ಯೇಸುವಿನ ಹಿಂದೆ ಹೋದಳು. ಹತ್ತಿರ 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 ಹೋದಳು.
ಜನರು ಆಕೆಯನ್ನು ನೋಡುತ್ತಾ ಇದ್ದಾರೆ. ಇದಾರಿದು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಅತ್ತಿತ್ತ ಗುರುವನ್ನು ಮುಟ್ಟಬೇಡಿ ಮುಟ್ಟಬೇಡಿ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇವಳಿಗೆ ಒಂದೆಡೆ ಭಯ, ಆದರೆ ಇನ್ನೊಂದೆಡೆ ನಾನು ಯೇಸುವನ್ನು ಮುಟ್ಟಬೇಕು, ನಾನು ಸೌಖ್ಯವಾಗುತ್ತೇನೆ, ನಿಜವಾಗಿ ನಾನು ಸೌಖ್ಯವಾಗುತ್ತೇನೆ, ನಿರಾಶೆಯೇ ಇಲ್ಲ. ಕ್ಷಣಾರ್ಥದಲ್ಲಿ ಯೇಸುವಿನ ಉಡುಪನ್ನು ಮುಟ್ಟಿಯೇ ಬಿಟ್ಟಳು. ಯೇಸುವಿನ ಉಡುಪು ಉದ್ದವಾಗಿತ್ತು. ಯೇಸುವಿನ ದುಪ್ಪಟವನ್ನು ಅವಳು ಮುಟ್ಟಿಯೇ ಬಿಟ್ಟಳು. ಮುಟ್ಟಿದ ತಕ್ಷಣ ಯೇಸು ಅಲ್ಲೇ ನಿಂತರು, ಈಕೆಯು ಅಲ್ಲೇ ನಿಂತಳು. ಆ ಮುಟ್ಟಿದ ತಕ್ಷಣ ಇವಳ ರಕ್ತಸ್ರಾವವು ನಿಂತು ಹೋಯಿತು. ಪ್ರೈಸ್ ದಿ ಲಾರ್ಡ್. ಮುಟ್ಟಿದ ತಕ್ಷಣ ಆಕೆಯ ರಕ್ತಸ್ರಾವ ಕ್ಷಣಾರ್ಥದಲ್ಲಿ ನಿಂತು ಹೋಯಿತು. ಅವಳಿಗೆ ಮನವರಿಕೆ ಆಯಿತು, ಅಯ್ಯೋ ನಾನು ಸೌಖ್ಯವಾದೆ. ಯೇಸು ಹಿಂತಿರುಗಿದರು, ನನ್ನನ್ನು ಮುಟ್ಟಿದವರಾರು, ನನ್ನನ್ನು ಮುಟ್ಟಿದವರಾರು ಯೇಸು ಕೇಳಿದರು. ಇವಳು ಭಯಭ್ರಾಂತರಾದಳು. ನಾನು ಅವರನ್ನು ಮುಟ್ಟಿದವರಿಗೆ ಹೇಗೆ ಅರಿವಾಯಿತು? ನಾನು ಅವರನ್ನೆಲ್ಲ ಮುಟ್ಟಲಿಲ್ಲ, ಅವರ ಶರೀರವನ್ನು ಮುಟ್ಟಲಿಲ್ಲ, ನಾನು ಅವರ ಉಡುಪನ್ನು ಮುಟ್ಟಿದ್ದನ್ನು ಇದು ಹೇಗೆ ಅವರಿಗೆ ಅರಿವಾಯಿತು? ಯೇಸು ಕೇಳಿದರು, ನನ್ನನ್ನು ಯಾರು ಮುಟ್ಟಿದ್ದು? ಶಿಷ್ಯರೆಲ್ಲರೂ ಹೇಳಿದರು, ಪ್ರಭುವೇ ನೀವು ಹೋಗುವಾಗ ಎಷ್ಟು ಜನ ನಿಮ್ಮನ್ನು ಮುಟ್ಟುತ್ತಾರೆ, ಎಷ್ಟು ಜನ ನಿಮ್ಮನ್ನು ಮುಟ್ಟಿ ನಿಮ್ಮನ್ನು ತೊಂದರೆ ಕೊಡುತ್ತಾರೆ? ಜನಚಂಗುಳಿ ಮಧ್ಯದಲ್ಲಿ ನೀವಿದ್ದೀರಿ, ಈಗಿರುವಾಗ ಯಾರು ನನ್ನನ್ನು ಮುಟ್ಟಿದೆ ಎಂದು ಯಾಕೆ ಕೇಳುತ್ತಾ ಇದ್ದೀರಿ? ನಾವು ನೋಡಿದಂತೆ ನಿಮ್ಮನ್ನು ಯಾರು ಮುಟ್ಟಲಿಲ್ಲ. ಯೇಸು ಹೇಳಿದರು, ಇಲ್ಲ, ನನ್ನನ್ನು ಮುಟ್ಟಿದರು. ನನ್ನನ್ನು ಯಾರು ಮುಟ್ಟಿದರು? ನನ್ನಿಂದ ಒಂದು ಶಕ್ತಿ ಹರಿದು ಹೋಯಿತು. ಯೇಸು ಬೇರೇನು ಹೇಳೋದಿಲ್ಲ ನೋಡಿ, ಅಲ್ಲಿ ಯೇಸು ಹೇಳ್ತಾರೆ, ನನ್ನಿಂದ ಒಂದು ಶಕ್ತಿ ಹರಿದು ಹೋಯಿತು. ಶಿಷ್ಯರೆಲ್ಲರೂ ಭಯಭ್ರಾಂತರಾದರು. ಏನಿವರು ನನ್ನಿಂದ ಒಂದು ಶಕ್ತಿ ಹರಿದು ಹೋಯಿತು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇವರನ್ನು ಯಾರು ಮುಟ್ಟಲಿಲ್ಲ, ಆದರೆ ನನ್ನನ್ನು ಮುಟ್ಟಿದರು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇದೆಂತಹ ಮಾತು ಎಂದೇಳುವಾಗ ಯೇಸು ಎಲ್ಲರನ್ನು ನೋಡುತ್ತಾ ಆ ರಕ್ತಸ್ರಾವ ಸ್ತ್ರೀಯನ್ನು ನೋಡಿದರು. ಆಕೆ ಭಯದಿಂದ ನಡುಗುತ್ತಾ ಇದ್ದಳು. ಭಯದಿಂದ ನಡುಗುತ್ತಾ ಅವಳು ಹೇಳಿದಳು, ಸ್ವಾಮಿ ನಾನೇ ನಿಮ್ಮನ್ನು ಮುಟ್ಟಿದ್ದು, ನಾನೇ ನಿಮ್ಮನ್ನು ಮುಟ್ಟಿದ್ದು. ಪ್ರಿಸಲೋ ಪೂರ್ಣವಾಗಿ ಗುಣ ಹೊಂದಿದಳು. ನಿನ್ನ ವಿಶ್ವಾಸವೇ ನಿನ್ನನ್ನು ಗುಣಪಡಿಸಿತು. ನೋಡಿ, ಯೇಸುವಿನ ದಿವ್ಯ ಅರಿದು ಹೋದ ಶಕ್ತಿ. ಯೇಸು ಮುಟ್ಟಲೇ ಇಲ್ಲ, ಯೇಸು ನೋಡಲೇ ಇಲ್ಲ, ಹಾಕಿರಿದಂತಹ ವಿಶ್ವಾಸ, ನಿರಾಶೆಯದ ವಿಶ್ವಾಸ ಯೇಸುನಿಂದ ಕಿತ್ತುಕೊಂಡಿತು. ಯೇಸು ಕೊಡಲಿಲ್ಲ, ಆದರೆ ಯೇಸುವಿನಿಂದ ಕಿತ್ತುಕೊಂಡಂತ ವಿಶ್ವಾಸ, ಯೇಸುವಿನಲ್ಲಿ ಅಂಟಿಕೊಂಡಿದ್ದಂತ ದಿವ್ಯ ಶಕ್ತಿಯನ್ನು ಕಿತ್ತುಕೊಂಡಂತ ವಿಶ್ವಾಸ, ಆಕೆ ಸೌಖ್ಯವಾದಳು. ಪ್ರಿಯ ಸಹೋದರನೇ, ಸಹೋದರಿಯೇ, ನಮ್ಮ ಜೀವಿತದಲ್ಲಿ ನಮಗೆ ನಿರಾಶೆಗಳು ಅನೇಕವಿದೆ. ನಿರಾಶೆಯಲ್ಲ ಜೀವನ, ನಿರಾಶೆಯಲ್ಲ ವಿಶ್ವಾಸಿ. ನಿರಾಶೆ ಇಲ್ಲದೆ ನಿರಂತರವಾಗಿ ಪ್ರಾರ್ಥನೆ ಮಾಡಿರಿ. ನಾವು ಯಾರ ಬಳಿ ಹೋಗಬೇಕಾದರೂ ಕೆಲವು ಸಾರಿ ನಿರಾಶೆಯಾಗಿ ಹೋಗಿ ನಿರಾಶೆಯಿಂದ ವಾಪಸ್ ಬರ್ತವೆ. ಸಾಲ ಕೇಳಿ ಹೋಗಿ ಕೊಡಲಿಲ್ಲ ಎಂದು ನಿರಾಶೆಯಾಗಿ ವಾಪಸ್ ಬರ್ತವೆ. ಸಹಾಯ ಕೇಳಲು ಹೋಗಿ ನಿರಾಶೆಯಿಂದ ಕೊಡಲಿಲ್ಲ ಎಂದು ನಿರಾಶೆಯಿಂದ ವಾಪಸ್ ಬರ್ತವೆ. ಹೀಗೆ ಹಲವು ವಿಷಯಗಳಲ್ಲಿ ನಾವು ನಿರಾಶೆ ಉಳ್ಳವರಾಗ್ತೇವೆ. ಆದರೆ ನಾನು ವಿಶ್ವಾಸದಲ್ಲಿ ನಿರಾಶೆ ಇಲ್ಲದವನಾಗಿ ನಾನು ಪ್ರಾರ್ಥಿಸಬೇಕು. ಅಂದಳನನ್ನು ನೋಡುತ್ತೇವೆ, ಎಲ್ಕನ ಪತ್ನಿ ಹೆಂಡತಿ ಅಂದಳನನ್ನು ನೋಡುತ್ತೇವೆ ಒಂದು ಸಾಮ್ಯನ ಗ್ರಂಥದಲ್ಲಿ. ಈಕೆ ಮೊದಲನೇ ಹೆಂಡತಿ, ಎಲ್ಕನಿಗೆ ಮೊದಲನೇ ಹೆಂಡತಿ, ಮಕ್ಕಳಾಗಲಿಲ್ಲ. ಆದರೆ ಎರಡನೇ ಹೆಂಡತಿಗೆ ಮಕ್ಕಳು. ಆದರೆ ಎಲ್ಕನು ಎರಡನೇ ಹೆಂಡತಿಗಿಂತ ಹೆಚ್ಚಾಗಿ ಈ ಮೊದಲನೇ ಹೆಂಡತಿಯನ್ನ ಅನ್ನಳನ್ನ ಪ್ರೀತಿಸುತ್ತಾ ಇದ್ದನು. ಅವಳು ವಿಶ್ವಾಸಿಯಾಗಿದ್ದಳು. ಅವಳೇನು ಮಾಡುತ್ತಾ ಇದ್ದಳು? ಬೆಳಗಾಗುವಾಗಲೇ ಎದ್ದು ದೇವರ ಆಲಯವನ್ನು ಪ್ರವೇಶಿಸುತ್ತಾ ಇದ್ದಳು. ದೇವಾಲಯದಲ್ಲಿ ಹೋಗಿ ಕುಳಿತು ಪ್ರಾರ್ಥಿಸುತ್ತಾ ಇದ್ದಳು.
ಒಂದು ಮಗುವಿಗಾಗಿ ಅಂಬಲಿಸುತ್ತಾ ಇದ್ದಳು, ನಿರಾಶೀಲದವಾಗಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು. ನೋಡಿ ಇವತ್ತು ಎಷ್ಟೋ ಜನ ನೋಡಿ ಪ್ರಾರ್ಥನೆ ಮಾಡುತ್ತಾ ಒಂದು ಮಗು ಸಿಕ್ಕಬೇಕೆಂಬುದಾಗಿ ನಿರಂತರವಾಗಿ ಪ್ರಾರ್ಥಿಸ್ತಾರೆ, ಒಂದು ಕೆಲಸ ಸಿಕ್ಕಬೇಕೆಂಬುದಾಗಿ ನಿರಂತರವಾಗಿ ಪ್ರಾರ್ಥಿಸ್ತಾರೆ, ಸಿಕ್ಕುವವರೆಗೂ ಪ್ರಾರ್ಥಿಸ್ತಾರೆ. ನನಗೆ ದೇವರು ಕೊಡ್ತಾರೆ, ನನಗೆ ಸಿಗ್ತದೆ ಕಂಡಿದ್ದು ನೋಡಿ, ಇದೇ ವಿಶ್ವಾಸ. ನೋಡಿ ಎಷ್ಟೋ ಜನ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಪ್ರಾರ್ಥಿಸುತ್ತಾರೆ, ನನಗೆ ಸಿಗುತ್ತದೆ, ಖಂಡಿತವಾಗಿ ನನಗೆ ಸಿಗುತ್ತದೆ, ನಾನು ಇಲ್ಲಿ ಹರಕೆ ಹೋದ್ರೆ ನನಗೆ ಸಿಗುತ್ತದೆ, ನಾನು ಭಿನ್ನಯಿಸಿದ್ರೆ ನನಗೆ ಸಿಗುತ್ತದೆ. ವಿಶ್ವಾಸ, ಇವರು ನನಗೆ ಪ್ರಾರ್ಥಿಸಿದ್ರೆ ನನಗೆ ಸಿಗುತ್ತದೆ, ವಿಶ್ವಾಸ. ನಿರಂತರವಾಗಿ ಒಂದು ಹೆಣ್ಣು ಒಂದು ಮಗುವನ್ನು ಪಡೆಯುವುದಕ್ಕೆ ಪ್ರಾರ್ಥಿಸುತ್ತಾಳೆ, ಒಂದು ಕೆಲಸಕ್ಕಾಗಿ ಪ್ರಾರ್ಥಿಸುತ್ತಾರೆ, ಅಥವಾ ತನ್ನ ಅವಶ್ಯಕತೆಗಾಗಿ ಹಗಲು ರಾತ್ರಿ ನಿರಾಶೆಯಿಂದ ಪ್ರಾರ್ಥಿಸುವಂತಹ ವ್ಯಕ್ತಿಗಳನ್ನು ನಾವು ಎಷ್ಟೋ ಜನರನ್ನು ನಾವು ನೋಡುತ್ತೇವೆ. ಹೀಗೆ ಹನ್ನೆರಡು ಸಹ ನಿರಾಶೆಯಿಂದ ದೇವರ ಆಲಯದಲ್ಲಿ ಪ್ರಾರ್ಥಿಸುತ್ತಾ ಇದ್ದಳು. ಅವಳು ಪ್ರಾರ್ಥಿಸುವುದು ಏಲಿಗೆ ಪರ್ಯಾಸ್ಯವಾಗಿತ್ತು, ಯಾಕೆಂದ್ರೆ ಅವಳು ಅಳು ಕಣ್ಣಲ್ಲಿ ನೀರು ಬರುತ್ತಾ ಇತ್ತು. ಹಾಗೂ ಅವಳು ಮಾತನಾಡುತ್ತಾ ಇದ್ದಳು, ಕುಡಿದವಳಂತೆ ಮಾತನಾಡುತ್ತಾ ಇದ್ದಳು, ಉಚ್ಚಳಂತೆ ಮಾತನಾಡುತ್ತಾ ಇದ್ದಳು, ದೇವರೊಂದಿಗೆ ಮಾತನಾಡುತ್ತಾ ಇದ್ದಳು. ಇದನ್ನು ಪ್ರತಿದಿನ ಗಮನಿಸುತ್ತಿದ್ದಂತ ಏಲಿ ಸಹಿಸಲಾಗದೆ ಒಂದು ದಿನ ಕೇಳಿಯೇ ಬಿಟ್ಟ, ಇದೇನಿದು, ಈ ಬೆಳಗ್ಗೆನೆ ಬಂದಿದ್ದೇನೆ ನೀನು ಕುಡಿದು ಬಿಟ್ಟು ದೇವಾಲಯಕ್ಕೆ, ಹೀಗೆ ಕುಡಿದು ಬಂದು ನಿನಗೆ ಮಾಡ್ತಾ ಇದೆಯಲ್ಲ ಸರಿನಾ? ಆಕೆ ಹೇಳುತ್ತಾಳೆ, ಗುರುವೇ, ಇದುವರೆಗೆ ನನ್ನ ಬಾಯಿಯಲ್ಲಿ ದ್ರಾಕ್ಷರಸವನ್ನು ನಾನು ಮುಟ್ಟಿಯೇ ಇಲ್ಲ, ಇದುವರೆಗೆ ಅದರ ರುಚಿಯನ್ನೇ ನಾನು ನೋಡಿಲ್ಲ, ನನ್ನ ಹೃದಯದ ಭಾರ ಹೃದಯದ ನೋವನ್ನು ಒಮ್ಮೆ ಕೇಳಿ, ನಾನು ಎಲ್ಕನ ಹೆಂಡತಿ, ನನಗೆ ಮಕ್ಕಳಿಲ್ಲ, ನಾನು ಪರ್ಯಾಸ್ಯವುಳ್ಳವನಾಗಿದ್ದೇನೆ, ಒಂದು ಮಗುವಿಗಾಗಿ ಹಗಲು ರಾತ್ರಿ ನನ್ನ ದೇವರಲ್ಲಿ ನಾನು ಈ ಬೆಳಗಿನ ಜಾವದಲ್ಲಿ ಬಂದು ನನ್ನ ದೇವನಲ್ಲಿ ನಾನು ಭಿನ್ನಯಿಸುತ್ತಾ ಇದ್ದೇನೆ, ನಾನು ಪ್ರಾರ್ಥಿಸುತ್ತಾ ಇದ್ದೇನೆ, ಆ ದೇವರೊಡನೆ ನಾನು ನನ್ನ ಅಳಲನ್ನು ತೋಡಿಕೊಳ್ಳುತ್ತಾ ಇದ್ದೇನೆ. ಯಾಕೆಂದ್ರೆ ಅವಳು ಹಗಲು ಪ್ರತಿದಿನದಲ್ಲಿ ದೇವರ ಮುಂದೆ ಕುಳಿತುಕೊಳ್ಳುತ್ತಾ ಇದ್ದಳು, ನಿರಾಶೆಯಿಲ್ಲದೆ ಪ್ರಾರ್ಥಿಸುತ್ತಾ ಇದ್ದಳು. ದೇವರಲ್ಲಿ ಅವಳು ಕೋರಿಕೆಯನ್ನು ಹೇಳಿತು, ಅವಳ ಕೋರಿಕೆಯು ವ್ಯತ್ಯಸ್ತವಾಗಿತ್ತು, ಅವಳ ಹರಿಕೆ ವ್ಯತ್ಯಾಸವಾಗಿತ್ತು. ನೀನು ನನಗೆ ಒಂದು ಮಗುವನ್ನು ಕೊಡುವುದಾದರೆ ಆ ಮಗುವನ್ನು ನಾನು ನಿನಗೆ ಕೊಟ್ಟು ಬಿಡುತ್ತೇನೆ, ನಿನ್ನ ಆಲಯ ಸೇವೆಗಾಗಿಯೇ ಕೊಟ್ಟು ಬಿಡುತ್ತೇನೆ, ಬಿಟ್ಟು ನಿನ್ನ ಆಲಯದಲ್ಲೇ ಬಿಟ್ಟು ಬಿಡುತ್ತೇನೆ ಎಂಬುದಾಗಿ. ಕೇವಲ ನನ್ನ ಈ ಒಂದು ಮಕ್ಕಳಿಲ್ಲ ಎಂಬುವಂತಹ ಲೋಪವನ್ನು ಮಾತ್ರ ತೆಗೆದುಹಾಕು ಎಂದು ದೇವರಲ್ಲಿ ಕೇಳುತ್ತಾ ಇದ್ದಳು. ಈ ಅನ್ನಳ ಪ್ರಾರ್ಥನೆಯನ್ನು ಕೇಳಿದ, ಅನ್ನಳ ಶಬ್ದವನ್ನ ಸ್ವರವನ್ನ ಮಾತನ್ನು ಕೇಳಿದ ಏಲಿಯನ ಮನಸ್ಸು ಚಿತ್ರವಾಯಿತು, ನೊಂದು ಹೋದನು, ಬೆಂದು ಹೋದನು ಮನಸ್ಸಿನಲ್ಲಿ. ಇವಳು ಇಷ್ಟು ಅಗಾಧವಾದ ವಿಶ್ವಾಸವನ್ನು ನಾನು ಅರ್ಥ ಮಾಡಿಕೊಳ್ಳದೆ ನಾನು ಇವಳನ್ನು ಪರ್ಯಾಸಿ ಮಾಡಿಬಿಟ್ಟನಲ್ಲ ಎಂಬುವಂತ ಆತಂಕ ಆ ಏಲಿಯನಲ್ಲಿ ಬಂತು. ಅವನು ತನ್ನ ಜೀವಿತದಲ್ಲಿ ದೇವರನ್ನ ಪಡೆದುಕೊಂಡಿದ್ದ ಕಾರಣ, ಪ್ರವಾದಿಯಾಗಿದ್ದ ಕಾರಣ, ದೇವರನ್ನು ಕಂಡುಕೊಂಡಿದ್ದ ಕಾರಣ ಅವನ ಬಾಯಿಂದ ಒಂದು ಮಾತು ಹೊರಟಿತ್ತು, ಬರುವ ವರ್ಷ ಇದೇ ಕಾಲದಲ್ಲಿ ನಿನ್ನ ಕೈಯಲ್ಲಿ ಒಂದು ಮಗು ಇರುವುದು, ಬರುವ ವರ್ಷ ಇದೇ ಕಾಲದಲ್ಲಿ ನಿನ್ನ ಕೈಯಲ್ಲಿ ಒಂದು ಮಗು ಇರುವುದು. ನಿರಾಶೆ ಪಡಲಿಲ್ಲ ಅವಳು, ಆ ಏಲಿಯನ್ನ ಮಾತನ್ನ ಸ್ವೀಕರಿಸಿದಳು, ಮನೆಗೆ ಹೋದಳು, ನಿರಂತರವಾಗಿ ಪ್ರಾರ್ಥಿಸಿದಳು. ದೇವರು ಅವಳ ಮೊರೆಯನ್ನು ಆಲಿಸಿ ಏಲಿಯನ ಮಾತನ್ನ ಪೂರ್ತಿಗೊಳಿಸುವುದಕ್ಕಾಗಿ ಆಕೆಗೆ ಒಂದು ಗಂಡು ಮಗುವನ್ನು ಕೊಟ್ಟರು. ಸಂತೋಷಭರಿತಳಾದಳು. ಅವನೇ ಸಾಮುವೇಲ್, ಮೊಟ್ಟ ಮೊದಲ ಪ್ರವಾದಿ, ಮೊಟ್ಟ ಮೊದಲ ಪ್ರವಾದಿ ಸಾಮುವೇಲ್. ಆಕೆ ಹೇಳಿದಂತೆಯೇ ತನ್ನ ಮಗನನ್ನ 3 ವರ್ಷ ಪ್ರಾಯದಲ್ಲಿ ಏಲಿಯನ ಕೈಗೆ ಒಪ್ಪಿಸಿಬಿಟ್ಟಳು. ಆದರೆ ದೇವರು ಅವಳನ್ನು ಕೈಬಿಡಲಿಲ್ಲ, ತನಗಿದ್ದಂಥ ಒಂದು ಮಗುವನ್ನೇ ಅವಳು ದೇವಾಲಯಕ್ಕೆ ಕಾಣಿಕೆಯಾಗಿ ಕೊಟ್ಟ ಕಾರಣ, ದೇವರು ಪ್ರವಾದಿಯಾಗಿ ಆರಿಸಿಕೊಂಡವಳನ್ನ ಆಲಯಕ್ಕೇ ಕೊಟ್ಟ ಕಾರಣ ದೇವರವಳಿಗೆ ಮತ್ತೆ 10 ಮಕ್ಕಳ ತಾಯಿ ಆಗುವಂತೆ ಮಾರ್ಪಡಿಸಿದರು. ಪ್ರಿಯರೇ, ಜೀವನದಲ್ಲಿ ನಾವು ನಿರಾಶೆಗೊಳ್ಳಬಾರದು, ನಿರಾಶೆ ಇಲ್ಲದೆ ನಾವು ಪ್ರಾರ್ಥಿಸಬೇಕು.
ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿರಾಶರಾಗದೆ ನಿರಂತರವಾಗಿ ಪ್ರಾರ್ಥನೆ ಮಾಡಿ. ನಿಮ್ಮ ಅವಶ್ಯಕತೆಗಳೇನೇ ಇರಬಹುದು, ನಿರಾಶೆ ನಿಮಗೆ ಬೇಡ. ಬೆಟ್ಟದಂತ ಸಮಸ್ಯೆ ನಿಮ್ಮ ಮುಂದೆ ಇರಬಹುದು, ನಿರಾಶೆ ನಿಮಗೆ ಬೇಡ. ಸತ್ತು ಹೋಗುತ್ತೇನೆ ಎಂಬಂತ ರೋಗವಿರಬಹುದು, ನಿರಾಶೆ ಬೇಡ. ನಿನ್ನ ಏಕಾಂಗಿತನದ ಬದುಕಿನಲ್ಲಿ ನನಗೆ ಯಾರೂ ಇಲ್ಲ ಎಂದು ಹೇಳಬಹುದು, ನಿರಾಶೆ ಬೇಡ. ನನ್ನನ್ನು ಪ್ರೀತಿಸುವವರು ಯಾರೂ ಇಲ್ಲ ಎಂದು ಹೇಳಬಹುದು, ನಿರಾಶೆ ಬೇಡ. ಯಾಕೆಂದರೆ ನಿನ್ನೊಡನೆ ನಿನ್ನ ಯೇಸು ಇದ್ದಾರೆ. ನೀನು ಯಾವುದಕ್ಕಾಗಿ ಪ್ರಾರ್ಥಿಸುತ್ತೀಯೋ ಅದು ಪ್ರಾಮಾಣಿಕತೆಯುಳ್ಳದ್ದಾಗಿದ್ದರೆ, ದೇವರಿಗೆ ಮೆಚ್ಚುಗೆ ಉಳ್ಳದಾಗಿದ್ದರೆ, ಖಂಡಿತವಾಗಿ ನೀನು ಬೇಕಾದದನ್ನು ನೀನು ಪಡೆದುಕೊಳ್ಳುವೆ. ಆದರೆ ನಿರಾಶೆ ಇಲ್ಲದವನಾಗಿ ಪ್ರಾರ್ಥಿಸು. ದೇವರು ನನಗೆ ಎಲ್ಲವನ್ನು ಕೊಡುತ್ತಾರೆ ಎಂಬುದು ಇರಬೇಕು ಪ್ರಿಯರೇ. ಪ್ರಿಯ ನೋಡಿ, ನಮ್ಮ ಜೀವಿತದಲ್ಲಿ ನಾವು ಎಲ್ಲವನ್ನು ಪಡೆದುಕೊಳ್ತೇವೆ, ದೇವರು ನಮಗೆ ಎಲ್ಲವನ್ನು ಕೊಡುತ್ತಾರೆ, ಕೊಟ್ಟಿದ್ದಾರೆ. ಆದರೂ ಈ ಸ್ವಾರ್ಥ ಮನುಷ್ಯರಾಗಿರೋ ನಮಗೆ ನಿರಾಶೆ, ನನಗೆ ಅದು ಸಿಕ್ಕಲಿಲ್ಲ, ನನಗೆ ಇದು ಸಿಕ್ಕಲಿಲ್ಲ, ನಾನು ಮನೆ ಮಾಡಲಿಲ್ಲ, ಗಂಡ ಅನೇಕ ನೋಡ್ತೀವಿ, ಅನೇಕ ವಿಷಯದಲ್ಲಿ ನೋಡ್ತೀವಿ, ನನ್ನ ಗಂಡ ಸರಿ ಇಲ್ಲ, ನನ್ನ ಹೆಂಡತಿ ಸರಿ. ನಾನು ಹೇಳಿದೆ ಪ್ರಾರಂಭದಲ್ಲಿ ಒಂದು ಕಥೆಯನ್ನು ನಿಮಗೆ, ಆ ಗಂಡ ಹೆಂಡತಿಯರ ಕಥೆಯಲ್ಲಿ ಬಂದಂತಹ ಪಾತ್ರವನ್ನು ನೀವು ಕೇಳಿದ್ದೀರಿ. ಪ್ರಿಯ, ನಿರಾಶೆ ಅಲ್ಲ ನಮಗೆ ಬೇಕಾಗಿರುವುದು, ಪ್ರತ್ಯಾಶೆ. ಆ ಪ್ರತ್ಯಾಶೆ ಎಲ್ಲಿಂದ ಬರುತ್ತದೆ ಅಂದರೆ, ದೇವರನ್ನು ನಾನು ನನ್ನ ಸ್ವಂತದವನಾಗಿ ಮಾರ್ಪಡಿಸಿಕೊಳ್ಳುವಾಗ, ದೇವರು ನನಗೆ ಕೊಟ್ಟೇ ಕೊಡುತ್ತಾರೆ ಎಂಬ ಭರವಸೆ ನನ್ನಲ್ಲಿ ಬರುವಾಗ. ನಿರಾಶೆ ಇಲ್ಲದ ಪ್ರಾರ್ಥನೆ ಆಗಬೇಕು. ನಾ ಬೈಬಲ್ನ ಸ್ತ್ರೀ ಫೋಟೋನ ತೆಗೆದುಕೊಳ್ಳುವಾಗ ನಾನು ನೋಡುತ್ತೆ ಪ್ರಿಯರೇ, ನೋಡಿ, ಮೋಶೆಯು 40 ವರ್ಷಗಳ ಕಾಲ ಇಸ್ರಾಯೇಲರನ್ನ ಮರುಭೂಮಿಯಲ್ಲಿ ಕೊಂಡು ಹೋದ, ದೇವರ ಚಿತ್ತಕ್ಕನುಸಾರವಾಗಿ. ಕಾನಾನ್ ದೇಶವನ್ನು ತಲುಪಲು 40 ವರ್ಷ ಬೇಕಾಗಿರಲಿಲ್ಲ, ಕೇವಲ 1 ವರ್ಷದಲ್ಲಿ ಕಾನಾನ್ ದೇಶವನ್ನು ತಲುಪಬಹುದಾಗಿತ್ತು. ಆದರೆ ಆ ನಾಡನ್ನೇ ಸುತ್ತಿ ಹೋಗುವಂತೆ ದೇವರು ಸಮ್ಮತಿಸಿದರು. ಕಾರಣ, ಇಸ್ರಾಯೇಲ್ ಜನರು ದೇವರಾರೆಂಬುದನ್ನು ಅರಿಯಬೇಕಾಗಿತ್ತು. 40 ವರ್ಷಗಳ ಕಾಲ ಆ ಮರುಭೂಮಿಯಲ್ಲಿ ಹಾದು ಹೋದರು. ಆ ಕ್ಷಣದಲ್ಲಿ ಇಸ್ರಾಯೇಲರು ನಿರಾಶರಾದರು, ಮೋಶೆ ನಿರಾಶನಾಗಲಿಲ್ಲ. 600,000 ಕಾಲಾಳುಗಳನ್ನು ಕರೆದುಕೊಂಡು 40 ವರ್ಷಗಳ ಕಾಲ ಪ್ರಯಾಣದಲ್ಲಿ ಮೋಶೆ ಅವನಿರುವವರೆಗೂ ನಿರಾಶೆಗೊಳ್ಳಲಿಲ್ಲ. ಯಾಕೆಂದರೆ ಮೋಶೆಯ ಸಂಗಡ ದೇವರಿದ್ದರು. ಫಾರೋನ ಬಳಿ ಒಂದೊಂದು ಬಳಿ ಹೋಗುವಾಗಲು, ಫಾರೋನಲ್ಲಿ ತನ್ನ ಜನರನ್ನು ಬಿಟ್ಟು ಬಿಡಬೇಕೆಂದು ಹೇಳುವಾಗಲು, ದೇವರನ್ನು ಆರಾಧಿಸುವುದಕ್ಕೆ ಅವಕಾಶನು ಕೊಡಿ ಎಂದು ಹೇಳುವಾಗಲು, ಒಬ್ಬನೇ ಒಬ್ಬ ವ್ಯಕ್ತಿ, 10 ಜನ ಅಲ್ಲ, 100 ಅಲ್ಲ, 1,000 ಜನ ಅಲ್ಲ, ಯಾರೂ ಇಲ್ಲ, ಒಬ್ಬನೇ ಒಬ್ಬ ವ್ಯಕ್ತಿ ಮೋಶೆ. 600,000 ಕಾಲಾಳುಗಳು, 40 ವರ್ಷವಾಗುವಾಗ 30-40 ಲಕ್ಷ ಕಾಲಾಳುಗಳಾಗಿದ್ದರು. ಎಲ್ಲಿಯೂ ಮೋಶೆ ಕಂಗೆಡಲಿಲ್ಲ, ನಿರಾಶೆ ಆಗಲಿಲ್ಲ. ಹಸಿವು ಎಂದರು, ಗೋಳಾಡಿದರು, ಅಯ್ಯೋ ನಾವು ಫಾರೋನ ಜೊತೆಯಲ್ಲಿದ್ದರೆ ಒಳ್ಳೆಯ ಊಟವನ್ನು ಅವನು ಕಷ್ಟವನ್ನು ಕೊಟ್ಟರೂ ಸಹ, ದುಡಿದರೂ ಸಹ ನಮಗೆ ಹೊಟ್ಟೆ ತುಂಬ ಆಹಾರ ಸಿಕ್ಕುತ್ತಾ ಇತ್ತು. ಇಲ್ಲಿ ಏನಿಲ್ಲ, ರುಚಿ ಇಲ್ಲ, ಏನೂ ಇಲ್ಲ, ಇಲ್ಲಿ ಹೊಟ್ಟೆ ಸಿಗ್ತಾ ಇದ್ದೇವೆ, ನಾವು ಏನು ಮಾಡೋದು, ಸತ್ತು ಹೋಗ್ತೇವೆ. ಮೋಶೆ ನಿರಾಶನಾಗಲಿಲ್ಲ, ದೇವರು ತನ್ನ ಪ್ರಾರ್ಥನೆಯನ್ನು ಕೇಳುತ್ತಾನೆಂಬ ಭರವಸೆ ಇತ್ತು. ಹೋದನು ದೇವರ ಮುಂದೆ, ಹೋಗಿ ಬೋರಲು ಬಿದ್ದನು, ದೇವಾ ಈ ಜನರು ಹಸಿವಿನಿಂದ ಕಂಗಾಳುತ್ತಾ ಇದ್ದಾರೆ, ನೀನು ಈಜಿಪ್ಟಿನಿಂದ ಬಿಡುಗಡೆ ಪಡಿಸಿ ಕಳಿಸಿದಂತಹ ಜನರು, ಇವರು ನನ್ನಲ್ಲಿ ಕೇಳುತ್ತ, ನೀನು ಯಾರೆಂದು ಅವರಿಗೆ ಗೊತ್ತಿಲ್ಲ, ನೀನು ಯಾರೆಂದು ಅವರಿಗೆ ತೋರಿಸು. ನಿರಾಶೆಗೊಳ್ಳಲಿಲ್ಲ, ದೇವರು ಮೋಶೆಯ ಪ್ರಾರ್ಥನೆ ಆಲಿಸಿದರು, ಆಕಾಶದಿಂದ ಮನ್ನವನ್ನು ಸುರಿಸಿದರು. ಮೋಶೆ ಬಂದು ಹೇಳಿದ, ಇಗೋ ನಾಳೆ ಬೆಳಗಿನ ಜಾವದಲ್ಲಿ ನಿಮಗೆ ಆಕಾಶದಿಂದ ಮನ್ನವು ಕೊಡಲ್ಪಡುತ್ತದೆ, ಸ್ವರ್ಗದ ಆಹಾರವು ನಿಮಗೆ ಕೊಡಲ್ಪಡುತ್ತದೆ. ಅವರಾರು ನಿರಾಶೆ ಆಗಲಿಲ್ಲ, ಯಾರು ನಿರಾಶೆ ಆಗಲಿಲ್ಲ, ಆ ಬೆಳಗಿನ ಜಾವಕ್ಕಾಗಿ ಕಾದು ಕುಳಿತುಕೊಂಡಿದ್ದರು. ಸ್ವರ್ಗದ ಆಹಾರ ನಮಗೆ ಸಿಗುತ್ತದೆ, ಮನ್ನ ನಮಗೆ ಸಿಗುತ್ತದೆ, ಅದೇಗೆ ಸಿಗುತ್ತದೆ, ಕೆಲವರಲ್ಲಿ ಸಂಶಯ ಗೊಂದಲ. ಬೆಳಗಾಯಿತು, ಬೆಳಗಾಗುವಾಗ ಆಕಾಶದಿಂದ ಮನ್ನವು ಸುರಿಯಲ್ಪಟ್ಟಿತ್ತು.
ತಿಂದು ತೃಪ್ತರಾದರು, ದೇವರನ್ನು ಅರಸಿದರು, ನಿರಾಶೆ ಪಡದೆ ಹೊಟ್ಟೆ ತುಂಬ ತಿಂದರು, ವಾರಕ್ಕೆ ಬೇಕಾದದೆಲ್ಲವನ್ನು ಶೇಖರಿಸಿಟ್ಟುಕೊಂಡರು. ನಿರಾಶೆ ಇಲ್ಲದ ಪ್ರಾರ್ಥನೆ, ಮೋಶೆಯ ಪ್ರಾರ್ಥನೆ, ಈ ಕಡೆ ನಿರಾಶೆ ಇಲ್ಲದ ಇಸ್ರಾಯೇಲರ ಸ್ವಭಾವ. ಕುಡಿಯಲು ನೀರಿಲ್ಲ, ಏನು ಮಾಡುವುದು, ತತ್ತರಿಸಿದರು. ಮೋಶೆಗೆ ಗೊತ್ತು, ನನ್ನ ದೇವರು ನಾನು ಕೇಳುವುದನ್ನು ಕೊಡುತ್ತಾರೆ. ಹೋದ ಬೋರಲು ಬಿದ್ದ, ಈ ಜನರಿಗೆ ಕುಡಿಯಲು ನೀರಿಲ್ಲ, ಈ ಮರುಭೂಮಿಯಲ್ಲಿ ಎಲ್ಲಿಂದ ನೀರು ಸಿಗುತ್ತದೆ, ಹೇಗೆ ನೀರು, ನನಗೆ ಗೊತ್ತಿಲ್ಲ ಸ್ವಾಮಿ, ನನ್ನ ಜನರಿಗೆ ನೀರಿಲ್ಲ, ನಿನ್ನ ಇಸ್ರಾಯೇಲ್ ಜನಾಂಗಕ್ಕೆ ನೀರಿಲ್ಲ ಕುಡಿಯಲಿಕ್ಕೆ. ದೇವರು ಹೇಳಿದರು, ಮೋಶೆ ನಾನು ನೀರನ್ನು ಕೊಡುತ್ತೇನೆ, ಭೂಮಿಯಿಂದಿಲ್ಲ, ಆಕಾಶದಿಂದಲೂ ಅಲ್ಲ, ಯಾರು ವಿಶ್ವಾಸಿಸಲಾಗದಂತೆ ನಿನ್ನ ಮುಂದಿರುವ ಈ ದೊಡ್ಡ ಬಂಡೆಯಿಂದ ನಾನು ನೀರನ್ನು ಕೊಡುತ್ತೇನೆ. ಮೋಶೆ ಇಸ್ರಾಯೇಲರಿಗೆ ಹೇಳಿದನು, ಇಗೋ ದೇವರು ನೀರನ್ನು ಕೊಡಲು ಹೋಗುತ್ತಾರೆ, ಈ ಬಂಡೆಯಿಂದ ನೀರನ್ನು ಕೊಡಲು ಹೋಗುತ್ತಾರೆ, ಅದರಿಂದ ನೀವು ಕಾಲುವೆಗಳನ್ನು ಮಾಡಿರಿ, ಯಾಕೆಂದರೆ ಈ ಬಂಡೆಯಿಂದ ನೀರು ಬರುವಾಗ ಹರಿಯಲು ಕಾಲುವೆಗಳು ಬೇಕು, ನೀವು ಎಷ್ಟು ದೂರಕ್ಕೆ ನಾವು ಪ್ರಯಾಣ ಮಾಡಬೇಕಾಗುತ್ತದೆಯೋ ಅಷ್ಟು ದೂರಕ್ಕೆ ಕಾಲುವೆಗಳನ್ನು ಮಾಡಿರಿ, ಹೋಗುವಾಗಲೆಲ್ಲ ಕಾಲುವೆಗಳನ್ನು ಮಾಡುತ್ತಲೇ ಹೋಗಬೇಕು ಎಂಬುದಾಗಿ. ಎಲ್ಲರಿಗೂ ಆಶ್ಚರ್ಯ, ಇದೆಂತ ಬಂಡೆಯಿಂದ ನೀರು ಬರುವುದೇ, ಕಾಲುವೆ ಮಾಡಿ ಅದರಲ್ಲಿ ಹರಿದು ಬರುವಂತೆ ನೀರು ಬರಲು ಸಾಧ್ಯವೇ? ಆದರೂ ಮೋಶೆ ದೇವರು ಹೇಳಿದ್ದಾರೆ ಎಂದು ಹೇಳಿದರು. ಇವರು ನಿರಾಶೆ ಆಗಲಿಲ್ಲ, ಕಾಲುವೆಗಳನ್ನು ತೋಡಿದರು, ಕ್ಷಣಾರ್ಥದಲ್ಲಿ ಕಾಲುವೆಗಳನ್ನು ತೋಡಲು ಪ್ರಾರಂಭಿಸಿದರು. 600,000 ಕಾಲಾಳುಗಳು ಎಷ್ಟು ದೂರಕ್ಕಿದ್ದಾರೆ ಅಷ್ಟು ದೂರದವರೆಗೂ ಕಾಲುವೆಗಳನ್ನು ತೋಡಿದರು. ದೇವರು ನುಡಿದಂತೆ ಬಂಡೆಯಿಂದ ನೀರನ್ನು ಹರಿಸಿದರು, ಕುಡಿದು ತೃಪ್ತರಾದರು. ಈ ಬಂಡೆಯಿಂದ ಹರಿದ ನೀರು 40 ವರ್ಷಗಳ ಕಾಲ ಅವರು ಕಾನಾನ್ ದೇಶವನ್ನು ತಲುಪುವವರೆಗೂ ಆ ಕಾಲುವೆಗಳ ಮೂಲಕವಾಗಿ ಹರಿದು ಬರುತ್ತಲೇ ಇತ್ತು. ಪ್ರೈಸಲೋ ಹಾಲಲಿಯ. ಕಾರಣ ನಿರಾಶೆ ಇಲ್ಲದ ಪ್ರಾರ್ಥನೆ, ಮೋಶೆಯ ಪ್ರಾರ್ಥನೆ. ಮಾಂಸ ತಿನ್ನಬೇಕೆಂಬ ಆಸೆ ಇಸ್ರಾಯೇಲರಿಗೆ, ಮಾಂಸ ತಿನ್ನ ಬಾಯೆಲ್ಲ ಕೆಟ್ಟೋಯ್ತು, ಬಾಯೆಲ್ಲ ಕೆಟ್ಟೋಯ್ತು. ಬಾಯಿ ಕೆಟ್ಟೋದ್ರೆ ಏನ್ ಮಾಡ್ತೀವಿ, ಏನಾದರೂ ರುಚಿಯಾಗಿ ತಿನ್ನಬೇಕೆಂಬ ಆಸೆ. ಮೋಶೆ ಬಳಿ ಮತ್ತೆ ಬಂದರು, ಗೊಣಗಿದರು, ನಮಗೆ ಮಾಂಸ ಬೇಕು. ಯಾಕೆಂದ್ರೆ ಗೊತ್ತಾಯ್ತು, ದೇವರು ಅನ್ನವನ್ನು ಕೊಟ್ಟರು, ನೀರನ್ನು ಕೊಟ್ಟರು, ಇನ್ನು ಮಾಂಸ ಕೊಡದೆ ಇರ್ತಾರೆ ಎಂಬುದಾಗಿ ಅವರಿಗೆ ಗೊತ್ತು. ಮೋಶೆ ಬಳಿ ಕೇಳಿದರು, ಮೋಶೆ ಮತ್ತೆ ಹೋಗಿ ಬೋರಲು ಬಿದ್ದು ಪ್ರಾರ್ಥಿಸಿದ ದೇವರ ಬಳಿ. ದೇವರು ಹೇಳಿದರು, ಆಯ್ತು ಹೋಗು, ನಾನು ಅವರಿಗೆ ಮಾಂಸವನ್ನು ತೃಪ್ತಿಯಾಗಿ ಕೊಡುತ್ತೇನೆ ಎಂಬುದಾಗಿ. ಮೋಶೆ ಬಂದು ಇಸ್ರಾಯೇಲರಿಗೆ ಹೇಳಿದರು, ದೇವರು ನಿಮಗೆ ಮಾಂಸವನ್ನು ಕೊಡುತ್ತಾರೆ. ಪೂರ್ವ ಕಾಲದಲ್ಲಿ ಪೂರ್ವ ದಿಕ್ಕಿನಿಂದ ಬೀಸುವ ಗಾಳಿ ಬೀಸುವಾಗ ಲಾವಕ್ಕಿಗಳು 1,000,000,000 ಹಾರಿ ಬಂದು ಅವರ ಡೇರೆಗಳಲ್ಲಿ ಬಿದ್ದವು, ಮಾಂಸವನ್ನು ತಿಂದು ತೃಪ್ತರಾದರು. ನಿರಾಶೆ ಇಲ್ಲದ ಪ್ರಾರ್ಥನೆ ಒಂದೆಡೆ, ಹೌದು ಪ್ರಿಯರೇ, ವಿಶ್ವಾಸದ ಪ್ರಾರ್ಥನೆ ಒಂದೆಡೆ. ಈಗಿರುವಾಗ ನನ್ನ ಸಹೋದರನೇ, ಸಹೋದರಿಯೇ, ನಿನ್ನ ಜೀವಿತ ನಿರಾಶೆಯುಳ್ಳ ಜೀವಿತವೇ ಅಥವಾ ನಿನ್ನ ಪ್ರಾರ್ಥನೆ ನಿರಾಶೆಯ ಪ್ರಾರ್ಥನೆಯೇ? ಇಲ್ಲ ಪ್ರಿಯರೇ, ದೇವರಲ್ಲಿ ವಿಶ್ವಾಸವಿಡುವವನು ನಿರಾಶೆ ಹೊಂದುವುದಿಲ್ಲ. ನಿಜವಾದ ವಿಶ್ವಾಸ ನಿನಗೆ ದೇವರಲ್ಲಿ ಇದೆ ಎಂಬುದಾದರೆ ನೀನು ನಿರಾಶೆ ಆಗಲು ಸಾಧ್ಯವೇ ಇಲ್ಲ. ಯಾಕೆಂದರೆ ದೇವರು ನಿನ್ನನ್ನು ಕುರಿತಾದಂಥ ಚಿತ್ತ, ದೇವರಿಗೆ ನಿನ್ನನ್ನು ಕುರಿತಾದ ಚಿತ್ತವನ್ನು ನೀನು ಅಥವಾ ನಾನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ದೇವರು ನನಗೆ ಕೊಟ್ಟೇ ಕೊಡುವರೆಂಬ ವಿಶ್ವಾಸವು ನಿನ್ನ ಹೃದಯದಲ್ಲಿ ಬೇರೂರಿದ್ದೆ ಆದರೆ ನೀನೆಂದಿಗೂ ನಿರಾಶೆ ಆಗಲು ಸಾಧ್ಯವಿಲ್ಲ. ನೋಡಿ, ಕೆಲವರು ದೇವರು ಏನು ಕೊಟ್ಟರು ಸಹ ನಿರಾಶೆ, ಏನು ಕೊಟ್ಟರು ನಿರಾಶೆ, ತಿನ್ಲಿಕ್ಕಿದ್ರೂ ನಿರಾಶೆ, ಕುಡಿಲಿಕ್ಕಿಟ್ಟರು ನಿರಾಶೆ, ಇರ್ಲಿಕ್ಕಿದ್ರು ನಿರಾಶೆ, ಮನೆ ಇದ್ರೂ ನಿರಾಶೆ, ಏನೇ ಇದ್ರೂ ನಿರಾಶೆ. ಇನ್ನು ಕೆಲವರ ಉಚಿತ ನಿರಾಶೆ ನೋಡುತ್ತೇವೆ, ಅಯ್ಯೋ ನನಗೆಲ್ಲ ಇದೆ, ನನಗೊಂದು ಮದುವೆ ಇಲ್ಲ, ನನಗೆ ಮದುವೆ ಆಗಲಿಲ್ಲ, ನನಗೆ ಮಕ್ಕಳಿಲ್ಲ. ನೋಡಿ, ಅವಿವೇಕತನ. ದೇವರು ನಿನಗೆಲ್ಲವನ್ನು ಕೊಟ್ಟಿದ್ದಾರೆ, ಎಲ್ಲ ಸಂತೃಪ್ತಿಯನ್ನು ಕೊಟ್ಟಿದ್ದಾರೆ ನಿನಗೆ.
ತಿನ್ನಲು ಉಣ್ಣಲು ಒದ್ದುಕೊಳ್ಳಲು ಇರಲು ಎಲ್ಲ ಎಲ್ಲ ಇಲ್ಲದೇ ಇರುವವನಿಗಿಂತ ಹೆಚ್ಚಾಗಿ ನಿನಗೆ ಕೊಟ್ಟಿದ್ದಾರೆ. ಆದರೆ ನೀನು ಒಂದೇ ಒಂದು ಕೊರತೆಯಲ್ಲಿದ್ದೀಯ, ನನಗೆ ಯಾರು ಇಲ್ಲ, ನನಗೆ ಯಾರು ಇಲ್ಲ. ಅಯ್ಯೋ, ದೊಡ್ಡ ಶಿಖಾಮಣಿ ಆಗಿರುವ ನನ್ನ ಸಹೋದರನೇ ಸಹೋದರಿಯೇ, ನಿನಗಾರು ಇಲ್ಲ, ನಿನಗಾರು ಇಲ್ಲ ಎಂದು ಹೇಳುವಂತಹ ಅವಿವೇಕತನದ ನಿನ್ನ ಮಾತುಗಳನ್ನು ಒಂದು ಕ್ಷಣ ಯೋಚಿಸಿ ನೋಡು. ನಿನಗಾರು ಇಲ್ಲದಿದ್ದರೆ ನೀನು ಇವತ್ತಿಷ್ಟು ಔದಾರ್ಯವಾಗಿ ಜೀವಿಸುತ್ತಾ ಇದ್ದೀಯ? ನನಗೆ ಹೆಂಡತಿ ಇಲ್ಲ, ನನಗೆ ಗಂಡ ಇಲ್ಲ, ನನಗೆ ಮದುವೆ ಆಗಲಿಲ್ಲ, ನನಗೆ ಮಕ್ಕಳಿಲ್ಲ. ದೇವರು ನಿನಗೆ ಎಲ್ಲವನ್ನು ಅದಕ್ಕಿಂತ ಹೆಚ್ಚಾಗಿ ಕೊಟ್ಟಿದ್ದಾರೆ. ಯೇಸುವಿನೊಂದಿಗಿದ್ದಾರೆ, ಅದನ್ನು ಯಾವುದಕ್ಕಾಗಿ ನೀನು ಕಣ್ಣು ತೆರೆದು ನೋಡುತ್ತಾ ಇಲ್ಲ? ಸತ್ತು ಹೋಗುವ ಮನುಷ್ಯನನ್ನು ಕುರಿತು ಆಲೋಚನೆ ಎಲ್ಲವನ್ನ ಅನುಭವಿಸಿ ಸತ್ತು ಹೋಗುವಂತಹ ಮನುಷ್ಯನನ್ನ, ವಂಚಿಸುವ ಮನುಷ್ಯನನ್ನ ನೀನು ಚಿಂತಿಸುತ್ತಾ ಇದ್ದೀಯಾ? ಆದರೆ ನಿನ್ನೊಡನೆಯೇ ಇರುವಂತಹ, ಸದಾಕಾಲ ನಿನ್ನೊಂದಿಗೆ ಇದ್ದು ನಿನ್ನನ್ನು ಕಾದು ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಸಂಕೀರ್ತಿಸಿ ನಿನ್ನನ್ನು ಪರಿಪಾಲಿಸಿ ಒಳ್ಳೆಯ ಕೃಪನಾಗಿ ನಡೆಸುತ್ತಿರುವಂತಹ ಯೇಸು ನಿನ್ನೊಂದಿಗೆ ಇರುವಾಗ ನೀನು ಮನುಷ್ಯನಿಲ್ಲ ಎಂದು ಚಿಂತಿಸುತ್ತೀಯಲ್ಲ, ಎಂಥ ಅವಿವೇಕಿ ನಾನು ನೀನು! ಯೋಚಿಸು ನನ್ನ ಸಹೋದರ ಸಹೋದರಿ, ಯಾವ ಕೊರತೆ ಇಲ್ಲ, ನಿರಾಶೆ, ಎಂತ ಅವಿವೇಕತನ ನಮ್ಮದು! ಕೈಯಲ್ಲಿ ಹಣವಿದೆ, ಆಸ್ತಿ ಇದೆ ಅಂತ ಇನ್ನಿಷ್ಟು ಜನ ನೋಡ್ತೀವಿ. ಕೈಯಲ್ಲಿ ಹಣ ಇದೆ, ಆಸ್ತಿ ಎಲ್ಲ ಇದೆ, ಅಯ್ಯೋ ತಿನ್ಲಿಕ್ಕೆ ಆಗುದಿಲ್ಲ, ತಿನ್ನುವುದಕ್ಕೆ ಬೇಡ, ಕಾರಣ ಹಣ ಖರ್ಚಾಗಿ ಹೋಗ್ತದೆ. ನಿರಾಶೆ ನೋಡಿ, ಇದು ಮನುಷ್ಯ ತಾನಾಗಿ ತಾನಲ್ಲೇ, ದೇವರೆಲ್ಲವನ್ನೂ ಕೊಟ್ಟಿರುತ್ತೆ, ನಾ ಅದಕ್ಕೆ ಕಾರಣ ಯಾರು? ನೀನು, ನಾನು. ತಿನ್ನದೆಯೇ ರೋಗ ಬಂದ್ಬಿಡ್ತದೆ ಎಷ್ಟೋ ಜನರಿಗೆ, ಕೆಲವರಿಗೆ ತಿಂದು ರೋಗ ಬರ್ತದೆ. ಇದು ಪ್ರಾಕೃತಿಕವಾದದ್ದು, ಅದೊಂದು ಕಡೆ ಬಿಡೋಣ. ಹಾಗೆ ಇದರಿಂದ ನಿರಾಶೆ ಇಲ್ಲದೆ ನೀವು ಪ್ರಾರ್ಥಿಸಿರಿ. ನಿರಾಶೆ ಇಲ್ಲದ ಜೀವನ ನಮ್ಮದಾಗಬೇಕು. ನಿರಂತರವಾಗಿ ನಾವು ಪ್ರಾರ್ಥಿಸಬೇಕು. ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ, ದೇವರು ನನ್ನೊಂದಿಗಿದ್ದಾರೆ. ಇಂದು ಬೆಳಗಿನ ಜಾವದಲ್ಲಿ ನಾನು ಸ್ನಾನಕ್ಕೆ ಹೋಗುವಾಗ, ಬೆಳಗಿನ ಜಾವದಲ್ಲಿ 4:30 ಸಮಯದಲ್ಲಿ ನನ್ನ ದೇಹದ ಅವಯವವು ಇಳಿದು ಹೋಯಿತು, ಕ್ಯಾಪ್ಚರ್ ಆಗಿ ಹೋಯಿತು. ತಲೆಗೆ ಸೋಪ್ ಹಾಕಿದ್ದೇನೆ, ಸ್ನಾನದ ಕೋಣೆಯಲ್ಲಿದ್ದೇನೆ, ನನ್ನ ದೇಹದ ಒಂದು ಅವಯವಗಳು ಸಹ ಅಲುಗಾಡಿಸಲು ನನ್ನಿಂದ ಸಾಧ್ಯವಾಗಲಿಲ್ಲ. ಎದ್ದೇಳಲು ಸಾಧ್ಯವಾಗಲಿಲ್ಲ. ಒಂದು ನನ್ನ ತಲೆಯಲ್ಲಿರುವಂತಹ ಸೋಪನ್ನಾಗಲಿ, ನನ್ನ ದೇಹದ ಮೈಲಿರುವಂತಹ ಅಂಟಿನ ಸೋಪನ್ನ ತೊಳೆಯಲು ಒಂದು ಜಗ್ಗನ ಸಹ ನನ್ನ ಕೈಯಲ್ಲಿ ಮುಟ್ಟಲಾಗಲಿಲ್ಲ. ತತ್ತರಿಸಿ ಹೋದೆ, ಯಸ್ವೇ 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 ಎಂಬುದಾಗಿ ಕೂಗಿದೆ. ಆ ಕೋಣೆಯಲ್ಲಿ ಎದ್ದು ನಡೆಯಲಾಗದೆ, ಏನೂ ಮಾಡಲಾಗದೆ ಪ್ರಾರ್ಥಿಸಿದೆ. ಯಾರು ಇಲ್ಲ, ಮನೆಯಲ್ಲಿ ಒಬ್ಬರು ಇಲ್ಲವಾಗಿದ್ದರು, ನಾನೊಬ್ಬನೇ ಇದ್ದೆ. ನನ್ನ ದೇವರನ್ನು ಕೂಗಿದೆ. ಪ್ರಿಯ, ಕೂಗುವಾಗಲೇ ದೇವರ ಆತ್ಮ ನನ್ನನ್ನು ನಡೆಸಿತು, ನನ್ನೆಲ್ಲ ಹೇಳಲು ಸಹಾಯ ಮಾಡಿತು, ನನ್ನ ತಲೆಗಳನ್ನು ತೊಳೆದುಕೊಳ್ಳಲು ಸಹಾಯ ಮಾಡಿತು, ನನ್ನನ್ನು ಹಾಸಿಗೆ ಕರೆದುಕೊಂಡು ಬಂದಿತು. ಪ್ರಾರ್ಥನಾ ಸಮಯ 5 ಸುಪ್ರಭಾತ ಪ್ರಾರ್ಥನಾ ಸಮಯ, ಬಾಯಿ ತೆರೆಯಲು ಆಗುತ್ತಾ ಇಲ್ಲ. ಬೇಕಾದ್ರೆ ನಾವು ಈ ಸುಪ್ರಭಾತ ಪ್ರಾರ್ಥನೆಯನ್ನು ಕೇಳಿ ನೋಡಿ, ಗೊತ್ತಾಗುತ್ತದೆ ಮಾತನಾಡಲು ಸಹ ಆಗುತ್ತಲ್ಲ. ದೇಹವು ಸಂಪೂರ್ಣವಾಗಿ ಬಿಗಿ ಹಿಡಿದುಕೊಂಡಿದೆ, ನರ ಎಳೆ ಸಹಿಸಲಾಗದಂತಹ ನೋವು, 1 ಅತ್ತಿತ್ತ ಅಲುಗಾಡಲಾಗದಂತಹ ಸನ್ನಿವೇಶ. ಪ್ರಾರ್ಥಿಸಿದೆ, ಸಮೂಹದಲ್ಲಿ ಪ್ರಾರ್ಥನಾ ತಂಡದ ಸದಸ್ಯರು ಪ್ರಾರ್ಥಿಸಿದರು. ನಿರಾಶೆ ಇಲ್ಲದೆ ಪ್ರಾರ್ಥಿಸಿದೆ, ಅವರ ಪ್ರಾರ್ಥನೆಗಳನ್ನು ವಿಶ್ವಾಸಿಸಿದೆ. ನೋವಿನಿಂದ ಬಳಲಿ ಹೋದಂತಹ ನಾನು ಸಮಯಗಳು ಕಳೆಯುವಾಗ ಮೆಲ್ಲ ಎದ್ದು ನಡೆಯಲು ದೇವರು ನನಗೆ ಕೃಪೆಯನ್ನು ಕರುಣಿಸಿದರು. ಹೇಳಲಾಗುವುದೇ ಇಲ್ಲ ಎಂದು ಹೇಳಿದಂತ ನಾನು ಈಗ ಈ ಕ್ಷಣದಲ್ಲಿ ನಿಮ್ಮ ಮುಂದೆ ಶುಭ ಸಂದೇಶವನ್ನು ಸಾರಲು ನನಗೆ ಅಣಿವು ಮಾಡಿಕೊಟ್ಟರು. ನಾನು ಪ್ರಯಾಣಕ್ಕೆ ತೆರಳಬೇಕಾಗಿತ್ತು ಬೆಳಿಗ್ಗೆ. ಒಂದು ಪಕ್ಷ ನಾನು ಬಸ್ಸಿನ ಪ್ರಯಾಣದಲ್ಲಿ ನಾನು ಹೋಗುವಾಗ ಈಗ ಸಂಭವಿಸಿದ್ದರೆ ನನ್ನ ಗತಿ ಏನಾಗುತ್ತಿದ್ದಿರಬಹುದು? ಏನು ಕಾರಣ? ನನ್ನ ನಿರಾಶೆ ಇಲ್ಲದ ಪ್ರಾರ್ಥನೆ ದೇವರ ಮುಂದೆ ಇತ್ತು. ದೇವರಿಗೆ ನನ್ನನ್ನು ಅರಿತು, ದೇವರು ನನ್ನನ್ನು ಅರಿತಿದ್ದ, ಯಾಕೆಂದರೆ ನಾನು ಅವರಲ್ಲಿ
ನಾನು ಅವರಲ್ಲಿ ಅವರು ನನ್ನಲ್ಲಿ ಇದ್ದಾರೆ ಎಂಬುವಂತಹ ವಿಶ್ವಾಸ. ಅದರಿಂದ ಪ್ರಿಯರ, ನಮ್ಮ ಜೀವಿತದಲ್ಲಿ ನಾವು ನಿರಾಶೆ ಇಲ್ಲವು, ನಿರಾಶೆ ಪಡೆದೇ ನಾವು ಪ್ರಾರ್ಥಿಸಬೇಕು, ನಿರಾಶರಾಗದೆ ನಾವು ಪ್ರಾರ್ಥಿಸಬೇಕು. ಖಂಡಿತವಾಗಿಯೂ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ, ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ 9902423181. May God bless you.